ಆತನ ಮಾತಿಗೆ ವಿಧೇಯರಾಗಿ ನಡೆಯುವ ಈ ದಿನದಲ್ಲಿ ಸಹೋದರ ಸಹೋದರರಿಗೆ ಈ ಒಂದು ಮುಂಜಾನೆಯ ಒಂದು ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ತಿಳಿಸ್ಕೋತೀನಿ. ಈ ದಿನದಲ್ಲೂ ತಂದೆಯಾದ ದೇವರ ಕೃಪೆಯಿಂದ ನಾನಾ ರೀತಿಯ ಕೆಲಸ ಕಾರ್ಯಗಳಿಂದ ನಮ್ಮನ್ನ ಬೇರ್ಪಡಿಸಿ ನಮ್ಮ ನೂತನ ಸೃಷ್ಟಿ ಬೆಳೆಯೋದಕ್ಕೂ ನಮ್ಮ ನೂತನ ಸೃಷ್ಟಿ ಒಂದೊಂದು ದಿನಾನು ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆಯೋದಕ್ಕೂ ತಂದೆಯಾದ ದೇವರು ಕೃಪೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಈ ಒಂದು ಸಂಜೆ ಹೊತ್ತಿನಲ್ಲಿ ಒಂದು ಚಿಕ್ಕ ಕುಟುಂಬವಾಗಿ ದೇವರ ವಾಕ್ಯದಿಂದ ದೇವರ ಒಂದು ಯೋಜನೆಯಲ್ಲಿ ಆತನು ಸಭೆಗೆ ಇಟ್ಟಿರುವಂಥ ಬುದ್ಧಿಪಾಠಗಳನ್ನ ನಾನಾ ಕೋನದಲ್ಲಿ ನಾನಾ ದೃಷ್ಟಿಯಲ್ಲಿ ಈ ದಿನದಲ್ಲೂ ನೋಡಕ್ಕೆ ನಾವು ಮುಂದೆ ಬಂದಿದ್ದೀವಿ. ಅದು ಮಾತ್ರವಲ್ಲ, ಈ ಒಂದು ಪಾಠವು ವಿಶೇಷವಾಗಿ ದಾವೀದನ ಜೀವನ ಚರಿತ್ರೆಯಲ್ಲಿ ನಡೆದಂಥ ಘಟನೆಗಳು, ಆ ಘಟನೆಗಳಲ್ಲಿ ದೇವರ ಅಭಿಷೇಕವನ್ನ ಹೊಂದ ದಾವೀದನು ಮಾಡಿದ ಒಂದು ಕಾರ್ಯಗಳು ಅದು ಒಂದು ಛಾಯೆಯಾಗಿ ಇರುವಂಥದ್ದು. ಅದು ಕ್ರೈಸ್ತನ ಹೆಜ್ಜೆಜಾಡಿಯಲ್ಲಿ ನಡೆಯೋದಕ್ಕೆ ಬಂದಿರುವಂಥ ಒಬ್ಬೊಬ್ಬ ಸಹೋದರ ಸಹೋದರರ ಅನುಭವವಾಗಿಯೂ ಅದು ನಮಗೆ ಒಂದು ಸೂಚಕವಾಗಿದೆ ಅಂತಲೂ ನಾವು ನೋಡ್ಬೋದು ಸಹೋದರ ಸಹೋದರರೇ. ಸೊ ಈ ದಿನದಲ್ಲಿ ನಾವು ಕಳೆದ ವಾರ ನೋಡಿದ ಒಂದು ಎರಡನೇ ನಾವು ನೋಡೋಣ. ಕಳೆದ ಬಾರಿ ನೋಡಿದ ಪಾಠವನ್ನ ಒಂದು 10 ನಿಮಿಷ ನಮ್ಮ ಮನಸ್ಸಿಗೆ ನಾವು ತಂದುಕೊಂಡು ಈ ಒಂದು ಹೊಸ ಒಂದು ವಿಷಯವನ್ನು ಮಾತ್ರ ತಿಳಿಸ್ಕೊಳ್ಳೋಣ. ಸೊ ಕಳೆದ ವಾರದಲ್ಲಿ ನಾವು ನೋಡೋದು ಏನಿದ್ರೆ, ದಾವೀದನು ರಾಜ್ಯಭಾರವನ್ನ ಅವನು ಪಡೆಯೋದಕ್ಕೆ ಒಂದು ಕಾಲ ಸಮಯ ಬಂದಿತ್ತು. ತಂದೆಯಾದ ದೇವರು ಆತನನ್ನ ಅಭಿಷೇಕ ಮಾಡಿ ಇಸ್ರೇಲ್ ಜನಾಂಗದ ರಾಜನಾಗಿ ಅವ್ರನ್ನ ಆಯ್ಕೆ ಮಾಡಿದ್ರು. ಆ ಮಾಡಿದ್ದ ದಿನದಿಂದ ದಾವೀದನು ಅರಸ ಅಥವಾ ರಾಜ್ಯಭಾರವನ್ನ ತಗೊಳ್ಳೋ ತನಕ ಆತನಲ್ಲಿ ನಡೆದ ಒಂದಷ್ಟು ಘಟನೆಗಳು, ಯಾವ ರೀತಿ ತಂದೆಯಾದ ದೇವರು ಆತನನ್ನ ಹಂತ ಹಂತವಾಗಿ ಅನೇಕ ಅನುಭವಗಳ ಮೂಲಕ ಆತನನ್ನ ಕರೆದೊಯ್ದು ಅಂತಾನು ನಾವು ಕಳೆದ ವಾರದಲ್ಲಿ ಒಂದಷ್ಟು ವಿಶೇಷವಾದ ಒಂದು ಸಂಗತಿಗಳನ್ನ ನೋಡಿದ್ವಿ. ಅದರಲ್ಲಿ ಕಾರ್ಯ ಏನು ಅಂತ ನೋಡ್ಬೇಕಾದ್ರೆ, ದಾವೀದನು ಸತ್ತ ನಂತರ ಸಾರಿ ಸೌಲನು ಸತ್ತ ನಂತರ ದಾವೀದನಿಗೆ ಈಗ ಎಲ್ಲ ಅರ್ಹತೆಯನ್ನು ರಾಜನಾಗೋದಕ್ಕಿತ್ತು. ಆದರೆ ಕಾಲಕ್ರಮೇಣ ನಾವು ನೋಡೋದಾದ್ರೆ ಮೊಟ್ಟ ಮೊದಲನೆಯದಾಗಿ ಇಸ್ರೇಲ್ ಜನಾಂಗದವರು ಸೌಲನ ನೇತೃತ್ವದಲ್ಲಿ ಅವರು ನಡೀತಾ ಇದ್ರು. ಆ ಒಂದು ವಿಷಯದಲ್ಲಿ ನೋಡಬೇಕಾದ್ರೆ ಸೌಲನು ಸತ್ತ ನಂತರ ದಾವಿದನನ್ನ ಅವರು ರಾಜನಾಗಿ ಅಂಗೀಕಾರ ಮಾಡೋದಕ್ಕೆ ಸಿದ್ಧರಾಗಿರ್ಲಿಲ್ಲ, ತಯಾರಾಗಿರ್ಲಿಲ್ಲ ಅಂತ ನೋಡಿದ್ವಿ. ಸೊ ಆ ರೀತಿಯಲ್ಲಿ ನೋಡಬೇಕಾದ್ರೆ ಸೌಲನ ಮಗನಾದ ಇಷ್ಬೋಶೆತ್ ಎನ್ನುವ ಒಬ್ಬ ಮಗನನ್ನ ರಾಜನಾಗಿ ಮಾಡೋ ಒಂದು ವಿಷಯನೂ ನಾವು ನೋಡ್ತೀವಿ. ಈ ಒಂದು ಕಾರ್ಯದಲ್ಲಿ ನಾವು ನೋಡುವಾಗ ಸಹೋದರ ಸಹೋದರರೇ, ಒಂದು ಮನಸ್ಥಿತಿ ನೋಡಬೇಕಾದ್ರೆ ಒಂದೊಂದು ಹಂತದಲ್ಲೂ ದೇವರ ಒಂದು ಚಿತ್ತ ಅಥವಾ ದೇವರಿಂದ ಅಪ್ಪನೆ ಪಡ್ಕೊಂಡೇ ಆತನು ಕೆಲಸವನ್ನ ಮುಂದುವರಿಸಿದ, ಮತ್ತೆ ಆತನ ಒಂದು ಜೀವನದಲ್ಲಿ ಎಲ್ಲಾ ಸಮಯದಲ್ಲೂ ದೇವರನ್ನ ಮುಂದಿಟ್ಟು ಅದರ ಪ್ರಕಾರ ನಡೆದ ಅಂತ ನಾವು ಅನೇಕ ಘಟನೆಗಳನ್ನ ನೋಡಿದ್ವಿ. ಸೊ ಆತನು ಅರಣ್ಯದಿಂದ
ಇಸ್ರೇಲ್ ಜನಾಂಗದ ಮಧ್ಯೆ ಬರುವಾಗ ಆತನು ಮೊಟ್ಟ ಮೊದಲನೇದಾಗ ಒಂದು ಪ್ರಶ್ನೆ ಏನಂದ್ರೆ, ನಾನು ಈಗ ಎಲ್ಲಿ ಹೋಗಲಿ ಅಂತ ಕೇಳುವಾಗ, ಈ ಜೂಡ ಒಂದು ಪ್ರಾಂತ್ಯದಲ್ಲಿ ಇರುವಂತ ಹೆಬ್ರೋನಿಗೆ ಹೋಗು ಅಂತ ತಂದೆಯ ದೇವರು ಹೇಳುವ ವಿಷಯಗಳನ್ನ ನಾವು ನೋಡ್ತೀವಿ. ಸೊ ಇದನ್ನೆಲ್ಲ ಅವನು ಪಾಲನೆ ಮಾಡಿಕೊಂಡು ಅವನು ಬರುವಾಗ ಯಾವುದೇ ವಿಧವಾದ ಒಂದು ಏನಂತ ಹೇಳಬೇಕಾದ್ರೆ ಭಯದಿಂದ ಅಥವಾ ಯಾವುದೇ ರೀತಿಯ ಒಂದು ಚಂಚಲವಿಲ್ಲದೆ ತುಂಬಾ ಯಾವುದೇ ವಿಷಯವನ್ನ ಮಾಡದೆ ಎಲ್ಲದರಲ್ಲೂ ದೇವರಿಗೋಸ್ಕರ ಕಾದಿದ್ದ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಇದೆಲ್ಲ ಕಳೆದ ಬಾರಿ ನಮಗೆ ಒಂದು ಒಳ್ಳೆಯ ಪಾಠವಾಗಿತ್ತು. ಅದಕ್ಕೋಸ್ಕರನೇ ದೇವರಲ್ಲಿ ಕಾದಿರುವಂತ ವಿಷಯ ದಾವೀದನಿಗಿಂತ ಹೆಚ್ಚಾಗಿ ಯಾರೂ ಅದರ ಬಗ್ಗೆ ಸತ್ಯವೇದದಲ್ಲಿ ಅಧಿಕವಾಗಿ ಮಾತಾಡಿಲ್ಲ ಅಂತಲೂ ಹೇಳ್ಬೋದು. ಯಾಕಂದ್ರೆ ಬರೀ ಕೀರ್ತನೆ ಪುಸ್ತಕವನ್ನ ನೀವು ಚೆಕ್ ಮಾಡಿದ್ರೆ ಹತ್ರ 19 ಸರಿ ದೇವರಲ್ಲಿ ಕಾದಿರುತ್ತೇನೆ, ದೇವರಲ್ಲಿ ಕಾದಿರಿ, ದೇವರಲ್ಲಿ ಕಾದಿರುವನು ಧನ್ಯನು ಅಂತ ದಾವೀದನು ಆತನ ಕೀರ್ತನೆಯಲ್ಲಿ ಅಥವಾ ಆತನು ದೇವರಲ್ಲಿ ಆತನು ಮೊರೆ ಇಟ್ಟಾಗ ಅದು ಒಂದು ಹಾಡಿನ ರೂಪದಲ್ಲಿ ಈ ವಿಷಯಗಳನ್ನ ಬರೆದಾಗ 19 ಸರಿ ಬರೀ ಕೀರ್ತನೆಯಲ್ಲಿ ಈ ಕಾದಿರುವ ವಿಷಯವನ್ನ ದಾವಿದನು ಮಾತಾಡ್ತಾರೆ. ಸೊ ಈ ಕಾರ್ಯಗಳನ್ನ ನಾವು ಸ್ವಲ್ಪ ಕೂಲಂಕುಷವಾಗಿ ನೋಡಬೇಕಾದ್ರೆ ದಾವಿದನ ಒಂದು ಯಥಾರ್ಥ ಮನಸ್ಸು ಎಲ್ಲದರಲ್ಲೂ ನಿಧಾನವಾಗಿ ಆತನು ಕಾರ್ಯ ರೂಪಿಸ್ಕೊಂಡರು. ಅದು ಮಾತ್ರವಲ್ಲ, ತಂದೆಯ ದೇವರು ಆತನಿಗೆ ವಾಗ್ದಾನ ಮಾಡಿದ ರಾಜ್ಯಭಾರವನ್ನ ಅನೇಕ ಇಕ್ಕಟ್ಟಾದ ಪರಿಸ್ಥಿತಿಗಳು ಅಥವಾ ಅನೇಕ ಕಷ್ಟದಿಂದ ಆ ರಾಜ್ಯಭಾರವನ್ನ ಪಡ್ಕೊಂಡ ಅಂತಲೂ ನಾವು ಈ ಒಂದು ಜೀವನ ಚರಿತ್ರೆಯಲ್ಲಿ ನೋಡ್ತೀವಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ದಾವೀದನ ಮನಸ್ಥಿತಿ ಆತನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇರುವ ಜನರ ಮಧ್ಯದಲ್ಲಿ ಆತನ ಮನಸ್ಥಿತಿ ಯಾವ ರೀತಿ ಇತ್ತು ಅಂತಾನು ನಾವು ನೋಡ್ಬೇಕಾಗಿದೆ. ಯಾಕಂದ್ರೆ ಇದೆಲ್ಲಾನು ನಮಗೆ ಒಂದು ಸಾರಾಂಶವಾಗಿ ನಮ್ಮ ಜೀವಿತದಲ್ಲಿ ಈ ರೀತಿಯ ಪ್ರತಿಕ್ರಿಯೆಗಳನ್ನ ನಾವು ತೋರಿಸ್ತೀವ ಅಂತಾನೆ ಈ ಪಾಠಗಳನ್ನ ನಾವು ನೋಡ್ತೀವಿ. ಸೊ ಇಲ್ಲಿ ದಾವಿದನನ್ನ ತಪ್ಪಾಗಿ ಅರ್ಥ ಮಾಡಿಕೊಂಡಿರುವ ಜನರ ಮಧ್ಯದಲ್ಲೂ ಆತನು ಯಾವ ರೀತಿಯ ಒಂದು ಹಗೆತನನು ಅಥವಾ ಯಾವ ರೀತಿಯ ಒಂದು ಹೊಟ್ಟೆ ಕಿಚ್ಚೋ ಅಥವಾ ಅವ್ರನ್ನ ಸ್ನೇಹಿತರಾಗಿ ನೋಡದೆ ಅವ್ರನ್ನ ಒಂದು ಎನಿಮಿ ಒಂದು ವಿರೋಧಿಗಳ ತರ ನೋಡುವ ಒಂದು ಪರಿಸ್ಥಿತಿಗಳನ್ನ ಸಹೋದರ ಸಹೋದರೇ ಅಲ್ಲಿ ನೋಡ್ತೀವಿ. ಆದ್ರೆ ಆ ರೀತಿಯ ಒಂದು ವಿಷಯ ಯಾವುದೂ ದಾವಿದನು ಅಲ್ಲಿ ತೋರಿಸಿಲ್ಲ ಅಂತ ನೋಡುವಾಗ ಸಹೋದರ ಸಹೋದರರೇ ಆತನ ಮನಸ್ಥಿತಿ ಅಷ್ಟು ಯಥಾರ್ಥವಾಗಿತ್ತು ಅಂತ ನೋಡ್ತೀವಿ. ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ನಾವು ನೋಡ್ಬೇಕಾದ್ರೆ ಸೌಲನು ಆತನ ಒಂದು ತುಂಬಾ ಕ್ರೂರವಾದ ಒಂದು ವೈರಿಯಾಗಿ ಆತನನ್ನ ಕೊಲ್ಲೋದಿಕ್ಕೆ ಪ್ರಯತ್ನ ಪಟ್ಟರು. ಆತನು ಸತ್ತ ನಂತರ ಅವನು ದಾವಿದನು ಸಂತೋಷ ಪಡೆದೆ ಆ ಒಂದು ದೇಹವನ್ನ ತಂದ ಆ ಜಾಬೀಸ್ ಜನರನ್ನ ತುಂಬಾ ಹೊಗಳಿ ಮಾತಾಡೋದನ್ನ ಕಡೆಯ ವಾರದಲ್ಲಿ ನೋಡ್ತೀವಿ. ಸೊ ಯಾವ ರೀತಿ ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ ದೇವರು ಅವರ ಸಂಗಡ ಇರ್ತಾರೆ ಅಂತ ಅವರಿಗೆ ಒಂದು ಆಶೀರ್ವಾದವನ್ನ ಕೊಟ್ಟಿದ್ದನ್ನು ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಆ ರೀತಿಯ ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ದಾವೀದನು ಹಂತ ಹಂತವಾಗಿ ಇಸ್ರೇಲ್ ಜನಾಂಗದ ಅರಸನಾಗಿ ಅಥವಾ ರಾಜನಾಗಿ ಅವನು ಸ್ವೀಕಾರ ಅಥವಾ ಅಂಗೀಕಾರ ಮಾಡೋದಕ್ಕೆ ದೇವರು ಅವರ ಚಿತ್ತದ ಪ್ರಕಾರ ನಡೆಸಿದ್ರು ವಿನಃ ದಾವೀದನು ಯಾವ ರೀತಿಯ ಒಂದು ತಪ್ಪಾದ ಮನೋಭಾವದಲ್ಲಿ ತಪ್ಪಾದ ಒಂದು ವಿಷಯದಲ್ಲಿ ಮತ್ತು ತುಂಬಾ ಒಂದು ಕಾತುರದಿಂದ ಆ ರಾಜ್ಯಭಾರವನ್ನ ಹೊಂದೋದಿಕ್ಕೆ
ಅವನು ಯಾವುದೇ ರೀತಿಯ ಒಂದು ಪ್ರಯತ್ನಗಳನ್ನ ಮಾಡಿಲ್ಲ ಅಂತಾನೆ ಈ ಒಂದು ಭಾಗದಲ್ಲಿ ನಮಗೆ ಒಂದು ಬುದ್ಧಿಪಾಠವನ್ನ ಕಲಿಸ್ತಾರೆ ಸಹೋದರ ಸಹೋದರರು. ಸೊ ಆ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ದಾವೀದನು ದೇವರಲ್ಲಿದ್ದ ನಂಬಿಕೆಯ ಮೇಲೆ ನಡೆದ ಅಂತಾನೆ ನಾವು ನೋಡ್ತೀವಿ. ಆ ದೇವರಲ್ಲಿರುವ ನಂಬಿಕೆನೆ ಆತನನ್ನ ಸಮಾಧಾನವಾಗಿ ಯಾವುದೇ ರೀತಿಯ ಒಂದು ಅರ್ಜೆನ್ಸಿ ಇಲ್ಲದೆ ತಾಳ್ಮೆಯಿಂದ ದೇವರು ಆತನಿಗೆ ವಾಗ್ದಾನ ಮಾಡಿದ ರಾಜ್ಯಭಾರವನ್ನ ಕೊಡುತ್ತಾರೆ ಅಂತ ಅವರು ಕಾದಿರುವ ಒಂದು ವಿಷಯವನ್ನ ನಾವು ನೋಡಬಹುದು. ಯಾಕಂದ್ರೆ ಎಷ್ಟು ಒಂದು ತಾಳ್ಮೆಯಿಂದ ಆತನು ಇದ್ದ ಅಂತ ನೋಡಬೇಕಾದ್ರೆ ಇಷ್ಬೋಶೋತನ ಒಂದು ಆಳ್ವಿಕೆಯಲ್ಲಿ ಅನೇಕ ಜಯವನ್ನ ದೇವರು ಇಷ್ಬೋಶೋತಕ್ಕೆ ಕೊಟ್ರು ಅಂತ ನೋಡ್ತೀವಿ. ಆತನ ರಾಜ್ಯಭಾರದಲ್ಲಿ ನಾವು ನೋಡಬೇಕಾದ್ರೆ ಅನೇಕ ದೇಶ ಅನೇಕ ಸುತ್ತಮುತ್ತ ಇರುವ ದೇಶಗಳನ್ನ ಅವರು ಆಕ್ರಮಣ ಮಾಡಿದ್ರು. ಅದಾದ ನಂತರ ಅವರಲ್ಲಿ ಇದ್ದ ಹೆಮ್ಮೆ ಏನಾಯಿತು ಅಂದ್ರೆ ಜೂಡ ಆತನ ಒಂದು ಏನಂತ ಹೇಳ್ಬೇಕಾದ್ರೆ ಅವರ ಒಂದು ರಿಲೇಟಿವ್ ಆಗಿದ್ರು ಅಲ್ವಾ. ಇಸ್ರೇಲ್ ಜನಾಂಗದಲ್ಲಿ ಜೂಡ ಅನ್ನುವ ಈ ಒಂದು ಪಂಗಡವು ಅವರಿಗೆ ಸಹೋದರರಾಗಿದ್ರು. ಆದರೆ ಅವರ ಮೇಲೆ ದಾಳಿ ಮಾಡಲು ಇಷಬೋಸ್ ಮತ್ತು ಆತನ ಸಂಗಡಿಗರು ಅಲ್ಲಿ ಒಂದು ಯೋಜನೆಯನ್ನ ಮಾಡಿದ್ರು ಅಂತ ನೋಡಿದ್ವಿ. ಸೊ ಅದರಲ್ಲಿ ನಾವು ನೋಡಬೇಕಾದ್ರೆ ಸಹೋದರ ಸಹೋದರರೇ ಯಾವ ರೀತಿಯ ಒಂದು ರಿಸಲ್ಟ್ ಅಥವಾ ಒಂದು ತೀರ್ಮಾನ ದೇವರು ಕೊಟ್ಟರು ಅಂತ ನೋಡಬೇಕಾದ್ರೆ ಅಲ್ಲಿ ನಿಧಾನಕ್ಕೆ ದಾವೀದನ ಒಂದು ದಾವೀದನ ಕಡೆ ದಾವೀದನು ದಿನ ದಿನೇ ಒಂದು ಬಲಿಷ್ಠನಾದ ಒಬ್ಬ ಅರಸನಾಗಿ ಅಲ್ಲಿ ಮುಂದೆ ಬರ್ತಾ ಇದ್ದ ಅಂತಾನು ನಾವು ನೋಡ್ತೀವಿ ಸಹೋದರ ಸಹೋದರ. ಸೊ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದ್ರೆ ನಾವು ಕಳೆದ ವಾರದಲ್ಲಿ ನೋಡಿದಾಗ ಸಹೋದರ ಸಹೋದರರಲ್ಲಿ ಅಲ್ಲಿ ಹಗೆತನ ಬಂತು. ಸಹೋದರ ಸಹೋದರರಲ್ಲಿ ಯುದ್ಧಗಳು ಪ್ರಾರಂಭವಾಯಿತು. ಇಷ್ಬೋಶೆತನು ದಾವೀದ ವಿರುದ್ಧವಾಗಿ ಅಥವಾ ಜೂಡ ಗೋತ್ರದ ವಿರುದ್ಧವಾಗಿ ಅವನು ದಂಡೆತ್ತಿ ಬಂದು ಅಲ್ಲಿ ನಡೆದಾಗ ಸಹೋದರ ಸಹೋದರರೇ ಅಲ್ಲಿ ದಾವೀದನನ್ನ ಸೋಲ್ಸಕ್ ಆಗಿಲ್ಲ ಅಂತಾನು ನಾವು ನೋಡ್ಬೋದು. ಸೊ ಇದೆಲ್ಲಾನು ನಾವು ನೋಡುವಂತ ಈ ಒಂದು ವಿಷಯದಲ್ಲಿ ಏನಂದ್ರೆ ದೇವರ ರಾಜ್ಯದ ಕಡೆಯ ದಿನಗಳಲ್ಲಿ ಆ ದೇವರ ರಾಜ್ಯವನ್ನ ನಾವು ಪ್ರವೇಶಿಸುವ ದೇವರ ಮಕ್ಕಳು ಅವರ ಒಂದು ಪರಿಶೋಧನೆ ಅಥವಾ ಒಂದು ಟೆಸ್ಟ್ ಯಾವಾಗ ಯಾವುದರಲ್ಲಿ ಅಂದ್ರೆ ಸಹೋದರರ ಐಕ್ಯತೆಯಲ್ಲಿ ಸಹೋದರರ ಒಂದು ಪ್ರೀತಿಯಲ್ಲೇ ಅಲ್ಲಿ ನಮಗೆ ಒಂದು ದೊಡ್ಡ ಒಂದು ಪರೀಕ್ಷೆಯನ್ನ ತಂದೆಯ ದೇವರು ಇಟ್ಟಿರ್ತಾರೆ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಅದರಿಂದ ಇಲ್ಲಿ ಏನಾಗತ್ತೆ ಅಂತ ನೋಡ್ಬೇಕಾದ್ರೆ ನಮ್ಮ ಮೂಲ ಉದ್ದೇಶ ಸೈತಾನನ್ನ ಎದುರಿಸಿ ಸೈತಾನನ ಒಂದು ಜಯಕ್ಕೆ ನಾವು ಒಳಗಾಗದೆ ದೇವರ ಜಯ ದೇವರ ಯುದ್ಧದಲ್ಲಿ ದೇವರಿಗೆ ಜಯ ಕೊಡುವಂತ ಒಂದು ಸೈನಿಕರಾಗಿ ನಾವು ಯುದ್ಧ ಮಾಡಬೇಕೇ ವಿನಃ ನಮ್ಮ ನಮ್ಮಲ್ಲೇ ಈ ಯುದ್ಧಗಳು ಅಥವಾ ಹಗೆತನ ಕಹಿತನ ಇದ್ರೆ ಅದು ಸೈತಾನನ ಒಂದು ದೊಡ್ಡ ಒಂದು ಏನಂತ ಹೇಳ್ಬೇಕಂದ್ರೆ ಮೋಸ ಮಾಡುವ ಒಂದು ಕಾರ್ಯ ಅಂತಲೂ ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರರೇ. ಯಾಕಂದ್ರೆ ನಮ್ಮ ಉದ್ದೇಶ ಸೈತಾನನ್ನ ಸಾಯಿಸುವುದು ಮತ್ತೆ ಸೈತಾನನ್ನ ಸಂಪೂರ್ಣವಾಗಿ ತಂದೆಯ ದೇವರ ಚಿತ್ತಕ್ಕೆ ಈ ಚಿತ್ತಕ್ಕೆ ಅನುಗುಣವಾಗಿ ಆತನನ್ನ ನಾಶ ಪಡಿಸೋದೇ ನಮ್ಮ ಕೆಲಸ. ಹಂಗಿರುವಾಗ ಒಂದೇ ಸೈನಿಕರಾಗಿ ಒಂದೇ ಅರಸನಾಗಿರುವ ಯೇಸು ಕ್ರಿಸ್ತನ ಸೈನಿಕರಾಗಿರೋರು ನಮ್ಮ ನಮ್ಮಲ್ಲೇ ನಾವು ಒಡೆದಾಡ್ಕೊಂಡ್ರೆ ಅದು ಸೈತಾನನ ಒಂದು ಆತ್ಮವು ನಮ್ಮಲ್ಲಿ ಇನ್ನ ಇದೆ ಅಂತಾನು ನಾವು ಅನ್ಕೋಬೇಕು ಸಹೋದರ ಸಹೋದರ. ಸೊ ಹಂಗಿರುವಾಗ ಈ ದಿನದಲ್ಲಿ ಈ ಪಾಠದ ಎರಡನೇ ಭಾಗ
ನಾವು ನೋಡುವಾಗ ಮತ್ತೆ ದಾವೀದನ ಆ ಜೀವನ ಚರಿತ್ರೆಯಲ್ಲಿ ನಡೆದಂಥ ಘಟನೆಗಳು ನೋಡಬೇಕಾದ್ರೆ ಇಷ್ಬೋಶತ್ ಮತ್ತು ಅಬ್ನೇರ್ ಯಾರು ಆತನ ಒಂದು ಸೈನ್ಯವನ್ನ ಮುಂದಿಟ್ಟು ನಡೆಸಿದ್ರೋ ಇವರಿಬ್ರು ಅಲ್ಲಿ ಯಾವ ರೀತಿಯಲ್ಲಿ ಅವರು ಕೊಲ್ಲಲ್ಪಡ್ತಾರೆ ಅಂತನೂ ಸತ್ಯವೇದದಲ್ಲಿ ಬರೆದಿರೋದನ್ನು ನೋಡ್ತೀವಿ. ಸೊ ಹಂಗಿರುವಾಗ ಸಹೋದರ ಸಹೋದರರೇ, ದಾವೀದನು ಯಾವುದೇ ರೀತಿಯ ಪ್ರಯತ್ನನು ಪ್ರಯಾಸಗಳನ್ನ ಪಡೆದೆ ರಾಜ್ಯಭಾರವನ್ನ ದೇವರಿಂದ ಅವನು ಪಡ್ಕೊಂಡ ಅಂತನೂ ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರರೇ. ಯಾಕೆಂದ್ರೆ ಆ ಒಂದು ರಾಜ್ಯಭಾರವನ್ನ ಪಡ್ಕೊಂಡ್ರು ದಾವೀದನ ಒಂದು ಪ್ರೀತಿ ಹೆಂಗಿತ್ತು ಅಂದ್ರೆ, ಆತನನ್ನ ಕೊಲ್ಲುವ ವೈರಿಯಾಗಿರುವ ಸೌಲನ ಮಕ್ಕಳಿಗೆ ಆತನು ಕೊಟ್ಟಿದ್ದ ಗೌರವವು ಅದು ಅದು ನಮಗೆ ಸ್ಪಷ್ಟವಾಗಿ ಅದು ತೋರಿಸ್ತದೆ ಸಹೋದರ ಸಹೋದರರೇ. ಸೊ ಆ ರೀತಿಯ ವಿಷಯಗಳನ್ನ ನೋಡ್ಬೇಕಾದ್ರೆ ಈ ರೀತಿಯ ಒಂದು ಗುಣಗಳನ್ನೇ ತಂದೆಯಾದ ದೇವರು, ಆ ಯಥಾರ್ಥವಾದ ಗುಣ ತಂದೆಯಾದ ದೇವರು ತುಂಬಾ ಅದನ್ನ ಇಷ್ಟಪಡ್ತಾರೆ. ಯಾಕಂದ್ರೆ ಅದಕ್ಕೆ ತಂದೆಯಾದ ದೇವರು ಹೇಳಿದ್ರು, ನನ್ನ ಒಂದು ಹೃದಯಕ್ಕೆ ಅನುಗುಣವಾಗಿರುವ ಒಬ್ಬ ವ್ಯಕ್ತಿ ದಾವೀದನು ಅಂತ ಅಲ್ಲಿ ಹೇಳುವಂತ ಕಾರ್ಯಗಳನ್ನ ನೋಡ್ತೀವಿ ಸಹೋದರ ಸಹೋದರೇ. ಹಂಗಿರುವಾಗ ನಿಧಾನಕ್ಕೆ ಈಗ ದಾವೀದನನ್ನ ರಾಜ್ಯನಾಗಿ ಮಾಡೋದಕ್ಕೆ ಎಲ್ಲಾ ಇಸ್ರೇಲ್ ಜನರು ಅಲ್ಲಿ ಅಲ್ಲಿ ಅವರ ಮನಸ್ಸನ್ನ ಸಿದ್ಧಪಡಿಸ್ಕೋತಾರೆ. ದೇವರ ಒಂದು ಆಲೋಚನೆಯ ಪ್ರಕಾರ ಅಲ್ಲಿ ನಡೆಯೋದಕ್ಕೆ ಆಗತ್ತೆ ಅಂತ ನೋಡ್ತೀವಿ. ಇದೆಲ್ಲ ದೇವರಿಂದ ನಡೆದಿರುವಂತಹ ವಿಷಯಗಳು. ಸೊ ಇದನ್ನ ಒಂದು ವಚನ ಮಾತ್ರ ನಾವು ಓದೋಣ, ಯಾವ ರೀತಿ ದಾವೀದನನ್ನ ಬಂದು ಅರಸನಾಗೋದಕ್ಕೆ ಅವ್ರು ಕೇಳ್ಕೋತಾರೆ ಅಂತ ನೋಡ್ಬೇಕಾದ್ರೆ ಈ ವಚನ ಎಷ್ಟು ಚೆನ್ನಾಗಿ ನಮ್ಗೆ ಬರೆಯಲ್ಪಟ್ಟಿದೆ ನೋಡಿ. 2 ಸಾಮುವೇಲ 5 ಅಧ್ಯಾಯ 1 ವಚನ. 2 ಸಾಮುವೇಲ 5 ಅಧ್ಯಾಯ 1 ವಚನ. ಅನಂತರ ಇಸ್ರಾಯೇಲರ ಎಲ್ಲಾ ಕುಲಗಳವರು ಹೆಬ್ರೋನಿನಲ್ಲಿದ್ದ ದಾವೀದನ ಬಳಿಗೆ ಬಂದು ಅವನಿಗೆ, ನಾವು ನಿನ್ನ ರಕ್ತ ಸಂಬಂಧಿಗಳಾಗಿದ್ದೇವೆ. ಹಿಂದಿನ ದಿವಸಗಳಲ್ಲಿ, ಅಂದರೆ ಸೌಲನ ಆಳ್ವಿಕೆಯಲ್ಲಿ, ಇಸ್ರಾಯೇಲರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವನು ನೀನೇ. ನಿನ್ನನ್ನು ಕುರಿತು ಯಹೋವನು, ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕನು ಪಾಲಕನು ಆಗಿರುವೆ ಎಂದು ಹೇಳಿದ್ದಾನಷ್ಟೇ ಅಂದರು. ಸರಿ ಸರಿ. ಸೊ ಇಲ್ಲಿ ನಾವು ನೋಡುವಾಗ ಹೆಬ್ರೋನಿಗೆ ಎಲ್ಲಾ ಇಸ್ರೇಲ್ ಜನಾಂಗದವರು ಅಥವಾ ಅಲ್ಲಿ ಇರೋವಂತ ಅಲ್ಲಿ ಲೀಡರ್ಗಳು ಬಂದು ದಾವೀದನನ್ನ ಅರಸನಾಗಿ ಅವರು ಸ್ವೀಕಾರ ಮಾಡೋದಕ್ಕೆ ತಯಾರಾಗಿದ್ದಾರೆ ಅಂತ ನೋಡ್ತೀವಿ. ವಚನ ನೋಡ್ಬೇಕಾದ್ರೆ ಹೇಳ್ತಾರೆ, ಅವರು ತುಂಬು ಹೃದಯದಿಂದ ಅರಸನನ್ನ ಅಲ್ಲಿ ಹುಡ್ಕೊಂಡ್ ಬರ್ತಾರೆ. ಅವನಿಗೆ ವಿಧೇಯನಾಗಿರೋದಕ್ಕೆ ಅವ್ರು ಮುಂದೆ ಬರ್ತಾರೆ ಇಸ್ರೇಲ್ ಜನಾಂಗದವರು ಅಂತ ನಾವು ನೋಡ್ತೀವಿ. ಇದೇ ವಿಷಯದಲ್ಲಿ ಒಂದು ಪೂರ್ವತಂತ್ರ 12 ಅಧ್ಯಾಯ 32 ವಚನ 38 ವಚನ ಓದೋಣ. 1 ಪೂರ್ವತಂತ್ರ 12 ಅಧ್ಯಾಯ 38 ವಚನ. ದಾವೀದನನ್ನು ಇಸ್ರಾಯೇಲರೆಲ್ಲರ ಅರಸನನ್ನಾಗಿ ಮಾಡುವುದಕ್ಕೋಸ್ಕರ ಯುದ್ಧ ನಿಪುಣರಾದ ಈ ಎಲ್ಲಾ ಸೈನಿಕರು ಪೂರ್ಣ ಮನಸ್ಸಿನಿಂದ ಹೆಬ್ರೋನಿಗೆ ಬಂದರು. ಉಳಿದ ಎಲ್ಲಾ ನೋಡ್ರಿ, ಪೂರ್ಣ ಮನಸ್ಸಿನಿಂದ ಹೆಬ್ರೋನಿಗೆ ಬಂದ್ರು ಅಂತ. ಸೊ ನೋಡ್ರಿ, ಯಾವ ರೀತಿ ತಂದೆಯಾದ ದೇವರು ದಾವಿದನು ಆತನಲ್ಲಿ ಕಾದಿರುವಾಗ ಹಂತ ಹಂತವಾಗಿ ಆತನ ದಾರಿಯನ್ನ ಸಿದ್ಧಪಡಿಸ್ತಾರೆ ಅನ್ನೋದೇ ನಮಗೆ ಇಲ್ಲಿ ಇರುವಂತ ಬುದ್ಧಿಪಾಠ. ದೇವರು ನಮ್ಮನ್ನ ಸ್ವೀಕಾರ ಮಾಡಿಬಿಟ್ರು, ನಾವು ಪ್ರತಿಷ್ಠೆ ಮಾಡಿಬಿಟ್ವಿ, ನಮಗೆ ಅಭಿಷೇಕ ಸಿಕ್ಕಿದೆ, ಅದರಿಂದ ನಾವು ರಾಜರಾಗೋದಕ್ಕೆ ಅಥವಾ ನಾವು ಈ ಒಂದು ಜೀವನದಲ್ಲಿ ಯಾವುದೋ ಒಂದು ಪ್ರಬಲವಾದ ಅಥವಾ ಒಂದು ಉನ್ನತ ಸ್ಥಾನವನ್ನ ಪಡೆಯೋದಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿ ನಾನಾ ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದ್ರೆ ಅದು ದೇವರ ಚಿತ್ತ ಇಲ್ಲದೆ ಇದ್ರೆ ಸಹೋದರ ಸಹೋದರೇ, ಅದು ಎಲ್ಲಾನು ವ್ಯರ್ಥ ಆಗ್ಬಿಡ್ತದೆ ಅಂತ ನಾವು ಮನಸ್ಸಿಗೆ ತಂದ್ಕೋಬೇಕು. ಕರೆದಿರೋ ದೇವರು ನಮಗೆ ಏನು ಕೆಲಸವೋ, ನಮಗೆ ಏನು ಆತನಿಂದ ಆಗ್ಬೇಕೋ, ಅದು ಆಗೋದಿಕ್ಕೆ ನಮ್ಮನ್ನೇ ನಾವು ಬರಿದು ಮಾಡಿ ದೇವರ ಕೈಗೆ ಒಪ್ಪಿಸುವ ಒಂದು ಕೆಲಸವನ್ನ ಮಾತ್ರ ಮಾಡಬೇಕು.
ನಾವು ಈ ಸತ್ಯಕ್ಕೆ ಬಂದ ನಂತರ ನಾವು ಯಾವುದೋ ನಮ್ಮ ಮನಸ್ಥಿತಿಯಲ್ಲಿ ಹಳೆಯ ಒಂದು ವಿಚಾರಗಳನ್ನ ಮನಸ್ಸಲ್ಲಿಟ್ಟುಕೊಂಡು ನಾನು ಈ ಒಂದು ಸತ್ಯದಲ್ಲಿ ಒಂದು ಪ್ರಬಲತೆಯನ್ನ ಅಥವಾ ಒಂದು ದೊಡ್ಡ ಒಂದು ಸ್ಥಾನವನ್ನ ನಾನು ಪಡ್ಕೊಂಡು ನಾನು ಒಳ್ಳೆಯ ಪ್ರೀಚರ್ ಆಗಬೇಕು ಅಥವಾ ನಾನು ಒಳ್ಳೆಯ ಸಿಂಗರ್ ಆಗಬೇಕು ಅಲ್ವಾ. ಇದೆಲ್ಲ ನಮ್ಮ ನಮಗಿರುವಂತ ಆ ಒಂದು ಗುಣಗಳು ತಾಲಂತ ಆ ಒಂದು ತಾಲಂತಗಳನ್ನ ಸರಿಯಾಗಿ ದೇವರಲ್ಲಿ ಕಾದಿದ್ದು ದೇವರು ನಮ್ಮನ್ನ ಉನ್ನತವಾದ ಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಆ ತರ ಚಿಂತನೆ ಇದ್ರೆ ಅದು ನಿಜವಾಗ್ಲೂ ನೆರವೇರ್ತದೆ. ನಾವು ಯಾವುದೇ ರೀತಿಯ ಒಂದು ಏನ್ರಿ ಒಂದು ದಾರಿನ ನಾವೇ ಹುಡುಕೋದಕ್ಕೆ ಪ್ರಯತ್ನ ಪಡಬಾರದು ಅಂತಾನೆ ಈ ಅನುಭವದಲ್ಲಿ ನಮಗೆ ತಿಳಿಸ್ತಾರೆ ಸಹೋದರ ಸಹೋದರರೇ. ಅದು ಮಾತ್ರವಲ್ಲ, ದಾವೀದನ ಮನಸ್ಥಿತಿ ಇನ್ನೊಂದು ಮುಖ್ಯವಾದ ಒಂದು ಮನಸ್ಥಿತಿ ಏನಾಗಿತ್ತು ಅಂದ್ರೆ, ದಾವೀದನು ರಾಜನಾಗೋದಿಕ್ಕೆ ಅಲ್ಲಿ ಸ್ವೀಕಾರ ಮಾಡಿಕೊಂಡ ಆ ಇಸ್ರೇಲ್ ಜನಾಂಗದ ಒಂದು ಮನವರಿಕೆ ಪ್ರಕಾರ. ಆದರೂ ದಾವೀದನ ಮನಸ್ಸೆಂಗಿತ್ತಂದ್ರೆ, ಅವನು ಸಂಪೂರ್ಣವಾಗಿ ಆದನ ಅವರ ಮೇಲೆ ದಬ್ಬಾಳಿಕೆನೋ ಅಥವಾ ಅವರ ಮೇಲೆ ಒಂದು ಏನ್ರಿ ಒಂದು ಭಾರವನ್ನ ಹಾಕಿ ಅರಸನಾಗಿ ಮಾಡೋದಕ್ಕೆ ಅವನು ಮುಂದೆ ಬಂದಿಲ್ಲ. ಅದಕ್ಕೆ ಮಾರಾಗಿ ಅಥವಾ ಅದಕ್ಕೆ ಇನ್ನೊಂದು ರೀತಿಯಲ್ಲಿ ಏನ್ ಮಾಡ್ದ ಅಂತ ನೋಡ್ಬೇಕಾದ್ರೆ, ದೇವ ಜನರ ಚಿತ್ತಕ್ಕೆ ಅನುಸಾರವಾಗಿ ಇರುವಂತ ಕಾರ್ಯಗಳಿಗೆ ಅವನು ಜನರಿಗೆ ಎಲ್ಲಾ ರೀತಿಯ ಒಂದು ಇದು ಕೊಟ್ಟ, ಒಂದು ಸ್ವಾತಂತ್ರ್ಯವನ್ನು ಕೊಟ್ಟ. ಯಾವುದೇ ರೀತಿಯ ಈ ಲೋಕದ ರಾಜ್ಯರು ಅಥವಾ ಇಸ್ರೇಲ್ ಜನಾಂಗದಲ್ಲಿ ಅನೇಕ ಅರಸರಿದ್ರು ರಾಜರಿದ್ರು, ಅವರು ಎಷ್ಟೋ ರಾಜರು ದೇವ ಜನರನ್ನ ದಬ್ಬಾಳಿಕೆ ಮಾಡಿ ನಡೆಯುವ ಒಂದು ಪ್ರಯತ್ನದಲ್ಲಿ ಇದ್ರು ಅಂತಲೂ ನಾವು ನೋಡ್ತೀವಿ. ಆ ರೀತಿಯ ಒಂದು ವಿಷಯವನ್ನ ಅವನು ವ್ಯಕ್ತಪಡಿಸದೆ ಅವನು ಏನಂತಂದ್ರೆ, ನಾನು ನಿಮಗೆ ಅರಸನಾಗ್ತೀನಿ, ಆದರೆ ದೇವ ಚಿತ್ತದ ನಿಯಮಗಳ ಪ್ರಕಾರ ನಿಮ್ಮ ಮೇಲೆ ನಾನು ಯಾವ ಹೊರೆಯನ್ನು ಅಥವಾ ನಿಮ್ಮನ್ನು ದಬ್ಬಾಳಿಕೆ ಮಾಡಿ ಅರಸನಾಗುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾದ ಒಂದು ವಿಷಯವನ್ನ ಅಲ್ಲಿ ಹೇಳುವ ಕಾರ್ಯಗಳನ್ನ ನೋಡಬಹುದು ಸಹೋದರ ಸಹೋದರ. ಸೊ ಹಂಗಿರುವಾಗ ಅವನ ರಾಜ್ಯಭಾರದಲ್ಲಿ ಯಾವುದೇ ರೀತಿಯ ಒಂದು ಯಜಮಾನ ಗುಲಾಮನು ಅಥವಾ ಒಂದು ಅರಸ ಒಂದು ಒಂದು ಕೈಯಾಳು ಅಂತ ಹೇಳುವ ಒಂದು ಗುಲಾಮನು ಅಂತ ಹೇಳುವ ಒಂದು ಮಾತಿಗೆ ಅಲ್ಲಿ ಯಾವ ರೀತಿಯ ಒಂದು ವಿಷಯನು ಇಲ್ಲ. ಯಾಕಂದ್ರೆ ದಾವೀದನ ಮನಸ್ಸು ಅಷ್ಟು ಯಥಾರ್ಥವಾಗಿತ್ತು ಅಂತ ನೋಡ್ತೀವಿ ಅಲ್ವಾ. ಒಂದು ಇಡೀ ಇಸ್ರೇಲ್ ಜನಾಂಗಕ್ಕೆ ರಾಜನಾಗ್ಬೇಕು ಅಂದ್ರೆ ಅವನಲ್ಲಿ ಎಷ್ಟು ಹೆಮ್ಮೆ ಇರಬೇಕು, ಅವನಲ್ಲಿ ಎಷ್ಟು ಒಂದು ಆತನ ಒಂದು ಚಿತ್ತ ಇರಬೇಕು, ಆತನು ಯಾವುದನ್ನ ರೂಪಿಸ್ತಾನೋ ಯಾವುದನ್ನ ಒಂದು ಯೋಜನೆಯಾಗಿ ಮಾಡ್ತಾನೋ ಆ ಯೋಜನೆಗೆ ಜನ ಅವನ ಕೈ ಕೆಳಗೆ ನಡಿಬೇಕು ಅಂತ ಇರ್ತದೆ. ಇದೆಲ್ಲಾನು ದಾವೀದನ ಒಂದು ಮನಸ್ಸಲ್ಲಿ ಇರಲಿಲ್ಲ. ಅದಕ್ಕೆ ಬದಲಾಗಿ ದಾವೀದನು ಒಂದು ಒಳ್ಳೆಯ ಮನಸ್ಥಿತಿಯಲ್ಲಿ ದೇವ ಜನರ ಸ್ವಾತಂತ್ರ್ಯದಲ್ಲಿ ಅವನು ರಾಜ್ಯಭಾರ ಮಾಡೋದಕ್ಕೆ ಅಲ್ಲಿ ಕೇಳ್ಕೊಂಡ ಅಂತ ನೋಡ್ತೀವಿ. ನೀವು ಈ ಪಾಠ ಮುಗಿದ ನಂತರ ನೀವು ಒಂದು ಪೂರ್ವತಂತ್ರ 12ನೇ ಅಧ್ಯಾಯದಲ್ಲಿ 23ರಿಂದ 40 ವಚನಗಳನ್ನ ದಯವಿಟ್ಟು ಓದಿದ್ರೆ, ನಾನು ಈಗ ಹೇಳಿದ ಈ ಒಂದು ದಬ್ಬಾಳಿಕೆಯ ರಾಜ್ಯಭಾರ ಆತನು ಮಾಡಿಲ್ಲ ಅಂತ ನಮ್ಗೆ ಸ್ಪಷ್ಟ ಆಗತ್ತೆ. 1ನೇ ಪೂರ್ವವೃತ್ತಾಂತ ದಯವಿಟ್ಟು ಬರ್ಕೊಳ್ಳಿ, 1ನೇ ಪೂರ್ವವೃತ್ತಾಂತ 12ನೇ ಅಧ್ಯಾಯ 23ರಿಂದ 40 ವಚನಗಳನ್ನ ದಯವಿಟ್ಟು ನೀವು ಓದ್ಬೇಕು ಅಂತ ಕೇಳ್ಕೊತೀವಿ. ಸೊ ನೆಕ್ಸ್ಟ್ ಈಗ ನಾವೇನಂದ್ರೆ, ದಾವೀದನ ಒಂದು ಅನುಭವ ರಾಜನಾಗೋದಿಕ್ಕೆ ಅರಸನಾಗೋದಿಕ್ಕೆ ಆತನನ್ನ ಯಾವ ರೀತಿ ತಂದೆಯಾದ ದೇವರು ಬಾಲ್ಯದಿಂದಲೇ ಆತನನ್ನ ತಯಾರಿಸಿ ಒಂದೊಂದು ಹಂತದಲ್ಲೂ ಅವ್ರನ್ನ ಕರ್ಕೊಬಂದ್ರು ಅಂತ ನೋಡ್ತೀವಿ. ಸೊ ಇದೆಲ್ಲಾನು ಈ ಒಂದು ಸುವಾರ್ತೆ ಯುಗದ ಸಭೆಗೆ ಒಂದು ದೊಡ್ಡ ಒಂದು ಮಾದರಿಯಾಗಿದೆ ಸಹೋದರ ಸಹೋದರಿ. ನಾವು ಈ ಒಂದು ಸತ್ಯದ ಮಾರ್ಗಕ್ಕೆ ಬಂದ ನಂತರ
ಈ ಸತ್ಯದ ಬೆಳಕಲ್ಲಿ ನಮಗೆ ನಾನಾ ರೀತಿಯ ದುರ್ಬೋಧನೆಗಳು ಅಥವಾ ತಪ್ಪಾದ ಬೋಧನೆಗಳು ನಮಗೆ ತಿಳಿಸಲ್ಪಟ್ರು. ಅದನ್ನೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ತಪ್ಪಾದ ಒಂದು ಬೋಧನೆಗಳಿಗೆ ನಾವು ಮನಸ್ಸನ್ನ ಕೊಡದೆ ದೇವರ ವಾಕ್ಯದ ಪ್ರಕಾರ ಸತ್ಯವನ್ನ ಅರ್ಥ ಮಾಡಿಕೊಂಡಾಗ ಸಹೋದರ ಸಹೋದರರೇ, ಅದರಲ್ಲಿ ವಿಶೇಷವಾಗಿ ಅಪೋಸ್ಟಲರು ಕೇಳಿರುವ ಪ್ರಕಾರ ಅಪೋಸ್ಟಲ್ ಕೇಳ್ತಾರೆ, ನಾವು ಎಲ್ಲಾನು ಬಿಟ್ಟು ಬಂದಿದ್ದೀವಿ, ನಮ್ಗೆ ಏನು ನೀವು ಕೊಡ್ತೀರಾ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ, ನೀವು 12 ಏನ್ರಿ ಸಿಂಹಾಸನದಲ್ಲಿ ಕೂತಿದ್ದು 12 ಗೋತ್ರಗಳಿಗೆ ನೀವು ಆಳ್ವಿಕೆ ಮಾಡ್ತೀರಾ ಅಂತ ಹೇಳುವಾಗ ಸಹೋದರ ಸಹೋದರರೇ, ನಾವು ಆ ಒಂದು ಸಿಂಹಾಸನದಲ್ಲಿ ಕುಳಿತು ರಾಜಭಾರ ಮಾಡೋದಕ್ಕೆ ನಮ್ಮನ್ನ ತಂದೆಯ ದೇವರು ಕರೆದಿದ್ದಾರೆ. ಬರುವಂತ ದಿನಗಳಲ್ಲಿ ಇದನ್ನ ಮಾಡುವಾಗ ಒಂದು ವಿಷಯ ನಮಗೆ ಮನಸ್ಸಿಗೆ ಏನ್ ಬರ್ಬೇಕಂದ್ರೆ, ಒಂದು ದೇವರು ಆರಿಸ್ಕೊಂಡಿದ್ದ ಇಸ್ರೇಲ್ ಜನಾಂಗಕ್ಕೆ ಅರಸನಾಗೋದಕ್ಕೆ ದಾವಿದನಿಗೆ ದೇವರು ಎಂತ ಒಂದು ಶಿಕ್ಷಣವನ್ನ ಕೊಟ್ರು, ಎಂತ ಒಂದು ಅನುಭವದಿಂದ ಕರ್ಕೊ ಬಂದ್ರು. ಆತನಲ್ಲಿ ತಾಳ್ಮೆ, ಆತನಲ್ಲಿ ಸಮಾಧಾನ, ಆತನಲ್ಲಿ ಎಂತ ಗುಣಗಳು ಅಲ್ವಾ, ಆತನಲ್ಲಿ ಬೆಳೆದ ಗುಣಗಳನ್ನ ನೋಡ್ಬೇಕಾದ್ರೆ ಆ ಒಂದು ಲೋಕದ ರಾಜ್ಯಭಾರಕ್ಕೆ ಅಷ್ಟು ಗುಣಗಳನ್ನ ಆತನಲ್ಲಿ ತಂದೆಯ ದೇವರು ಅನುಭವದ ಮೂಲಕ ಉಂಟು ಮಾಡಿದ್ರು ಅಂತ ಹೇಳುವಾಗ ಸಹೋದರ ಸಹೋದರರೇ, ಆತ್ಮೀಕ ಇಸರಳೆಯರಲ್ಲಾಗಿ ನಮ್ಮನ್ನ ತಂದೆಯಾದ ದೇವರು ಕರೆ ತಂದು ಯೇಸು ಕ್ರಿಸ್ತ ಹೆಜ್ಜೆಜಾಡಿಯಲ್ಲಿ ನಡೆದು ಆತನ ಒಂದು ಮನಸ್ಸನ್ನ ನಾವು ಹೊಂದ್ಕೊಳ್ಳೋದಿಕ್ಕೆ ನಮಗೆ ತಂದೆಯ ದೇವರು ಎಂತ ಅನುಭವಗಳನ್ನ ಕೊಡ್ತಾರೆ, ಆ ಅನುಭವಗಳು ಎಂತ ಒಂದು ಆಶೀರ್ವಾದವನ್ನ ಕೊಡ್ತದೆ ಅಂತ ನಾವು ಈ ದಿನದಲ್ಲಿ ನಮ್ಮ ಮನಸ್ಸಿಗೆ ತಂದ್ಕೋಬೇಕು. ಸಹೋದರ ಸಹೋದರ, ನೀವು ಒಂದು ವಿಷಯನ ಕಂಪೇರ್ ಮಾಡಿ ನೋಡಿದ್ರೆ, ದಾವಿದನಿಗೂ ನಮಗೂ ಇರುವ ಕಂಪ್ಯಾರಿಸನ್ ನೋಡ್ಬೇಕಾದ್ರೆ, ದಾವಿದನು ಪಟ್ಟ ಅನುಭವಗಳು, ದಾವಿದನು ಪಟ್ಟ ಕಷ್ಟಕ್ಕೆ ನಾವು ನಮ್ಮನ್ನ ಹೋಲಿಸ್ಕೊಂಡ್ರೆ ನಮ್ಮ ಒಂದು ಕಷ್ಟಗಳು ಅಂತ ರೀತಿಯ ಒಂದು ತುಂಬಾ ಕಷ್ಟವಾದ ಒಂದು ಮಾರ್ಗ ಅಥವಾ ತುಂಬಾ ಕಷ್ಟವಾದ ಒಂದು ಅನುಭವಗಳು ನಮ್ಗೆ ಇನ್ನ ದೇವ್ರಿಗೆ ಕೊಟ್ಟಿಲ್ಲ ಸಹೋದರ ಸಹೋದರೇ. ಆದ್ರೆ ಬರುವಂತ ದಿನಗಳಲ್ಲಿ ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕು ಅಂದ್ರೆ ಅನೇಕ ಕಷ್ಟಗಳಿಂದ ಪರಲೋಕ ರಾಜ್ಯವನ್ನ ಸೇರುವರಾಗಿ ನಾವು ಮಾರ್ಪಡೆ ಆಗಬೇಕು. ಅದಕ್ಕೆ ದೇವರ ಒಂದು ಅನುಮತಿ, ದೇವರ ಒಂದು ಪರಾಮರಿಕೆ, ದೇವರ ಒಂದು ಚಿತ್ತಕ್ಕೆ ಅನುಸಾರವಾಗಿ ನಡೆಯೋದಕ್ಕೆ ನಮ್ಮ ಪ್ರಯತ್ನಗಳನ್ನ ನಾವು ಮಾಡಬೇಕು ಸಹೋದರ ಸಹೋದರ. ಸೊ ಹಂಗಿರುವಾಗ ಇನ್ನೊಂದು ಮುಖ್ಯವಾದ ಒಂದು ವಿಷಯವನ್ನ ದಾವಿದನ ಚರಿತ್ರೆಯಲ್ಲಿ ನಾವು ನೋಡೋಣ. ಏನು ಅಂತ ನೋಡ್ಬೇಕಾದ್ರೆ, ದಾವಿದನ ತುಂಬಾ ಒಂದು ಸ್ಟ್ರಾಂಗ್ ಒಂದು ಪಾಯಿಂಟ್ ಏನು ದಾವಿದನ ಜೀವನದಲ್ಲಿ ಅಂತ ನೋಡ್ಬೇಕಾದ್ರೆ, ತುಂಬಾ ಒಂದು ಬಲಿಷ್ಠನಾದ ಒಂದು ದಾವಿದನು ಬಲಿಷ್ಠನಾಗಿದ್ದ. ಆದರೆ ಆ ದಾವಿದನು ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆಯೋದಕ್ಕೆ ಏನು ಮುಖ್ಯವಾದ ಅಥವಾ ಒಂದು ಆಧಾರದ ಒಂದು ಬಲ ಆತನಲ್ಲಿತ್ತು ಅಂತ ನಾವು ಒಂದು ಪ್ರಶ್ನೆ ಹಾಕಿದ್ರೆ ಅಲ್ವಾ, ಒಂದು ಸ್ಟ್ರಾಂಗೆಸ್ಟ್ ಪಾಯಿಂಟ್ ದಾವಿದನಲ್ಲಿ ಏನಿತ್ತು ಅಂತ ನಾವು ಒಂದು ಪ್ರಶ್ನೆ ಹಾಕ್ಬೋದು ಅಲ್ವಾ. ಸೊ ಏನು ಆತನಲ್ಲಿ ಒಂದು ತುಂಬಾ ಆತನಲ್ಲಿ ಕಂಡು ಬಂದ ಒಂದು 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 ಏನಂದ್ರೆ, ಒಂದು ಒಳ್ಳೆಯ ಗುಣ ಅಥವಾ ತುಂಬಾ ಒಂದು ದೇವರಿಗೆ ಮೆಚ್ಚುಗೆ ಆಗಿರುವಂತ ಗುಣ ಏನು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಆತನ ಚಿತ್ತ, ಹಿಸ್ ವಿಲ್ ಅಂತ ಹೇಳ್ತಾರೆ. ಏನು ಅದು ಆತನ ಚಿತ್ತ ಅಂದ್ರೆ, ಆತನ ಜೀವನದಲ್ಲಿ ಒಂದೊಂದು ಹಂತದಲ್ಲೂ ಆತನ ಚಿತ್ತವನ್ನ ಸರಿಯಾದ ರೀತಿಯಲ್ಲಿ ದೇವರಿಗೆ ಮೆಚ್ಚುಗೆ ಆಗಿರುವಂತ ರೀತಿಯಲ್ಲಿ ಅದನ್ನ ನಡೆಸ್ದ ಅಂತಾನೆ ತುಂಬಾ ಮುಖ್ಯವಾಗಿ ನಾವು ನೋಡುವಂಥದ್ದು ಸಹೋದರ ಸಹೋದರರೇ. ಸೊ ಈ ಒಂದು ವಿಷಯದಲ್ಲಿ ನೋಡ್ಬೇಕಾದ್ರೆ, ನಮ್ಮ ಸಾಮಾನ್ಯವಾಗಿ ಮನುಷ್ಯರ ಒಂದು ಚಿತ್ತ ನೀವು ಯೋಚನೆ ಮಾಡಿದ್ರೆ
ಒಬ್ಬೊಬ್ಬರ ಜೀವನದಲ್ಲಿ ಅವರ ಚಿತ್ತವು ಎಷ್ಟು ಒಂದು ಪವರ್ಫುಲ್ ಆಗಿರ್ತದೆ ಅಂತ ನೋಡಬೇಕಾದ್ರೆ ಅವರ ಜೀವನವನ್ನೇ ಅದು ರೂಪಿಸುವ ಒಂದು ವಿಷಯವಾಗಿರ್ತದೆ. ಹಂಗಿರುವಾಗ ಸಹೋದರ ಸಹೋದರರೇ, ಆ ಚಿತ್ತವನ್ನ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆಯೋದಕ್ಕೆ ಆತನು ತಂದುಕೊಂಡ ಒಂದು ಶಿಸ್ತು ಅಲ್ಲಿ ತುಂಬಾ ಮುಖ್ಯವಾಗಿ ನಮಗೆ ಕಾಣಲ್ಪಡ್ತದೆ. ಸಹೋದರ ಸಹೋದರರೇ, ಆ ಚಿತ್ತವು ಎಷ್ಟು ಶಿಸ್ತಾಗಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ಅದನ್ನ ನಡೆಸ್ಕೊಂಡ ಅಂತ ನೋಡಬೇಕಾದ್ರೆ ಅದೇ ಆತನ ಒಂದು ತುಂಬಾ ಬಲವಾದ ಒಂದು ಶಕ್ತಿ ಆತನಲ್ಲಿ ಇತ್ತು ಅಂತ ನಾವು ನೋಡ್ತೀವಿ. ಸೊ ಆ ರೀತಿ ಇರುವಾಗ ಸಹೋದರ ಸಹೋದರರೇ, ನಮಗೂ ತಂದೆಯಾದ ದೇವರು ಒಬ್ಬೊಬ್ಬ ಭಕ್ತನ ಜೀವನದಲ್ಲೂ ಆತನ ಚಿತ್ತವನ್ನ ಅಲ್ಲಿ ನಾವು ನೋಡ್ಬೋದು. ಅವನು ಯಾವ ರೀತಿ ಆತನ ಚಿತ್ತವನ್ನ ನಡೆಸ್ತಾನೆ ಈ ಭೂಮಿಯಲ್ಲಿ, ಅದಕ್ಕೆ ಅನುಗುಣವಾಗಿ ಆತನ ಒಂದು ಭವಿಷ್ಯ ಇರ್ತದೆ ಅಂತಾನು ನಾವು ನೋಡುವಂತರಾಗಿದ್ದೀವಿ. ಯೋಚನೆ ಮಾಡಿ, ಈ ಲೋಕದಲ್ಲಿ ಒಬ್ಬೊಬ್ಬ ವ್ಯಕ್ತಿನೂ ಆತನ ಒಂದು ಚಿತ್ತವನ್ನ ಯಾವ ರೀತಿ ಅದನ್ನ ಬೆಳೆಸ್ತಾನೋ, ಯಾವ ರೀತಿ ಆ ಚಿತ್ತವನ್ನ ಸರಿಯಾದ ಮಾರ್ಗದಲ್ಲೂ ಅಥವಾ ತಪ್ಪಾದ ಮಾರ್ಗದಲ್ಲೂ ಆತನ ಚಿತ್ತವನ್ನು ನಡೆಸಿದ್ರೆ ಆ ರೀತಿಯ ವ್ಯಕ್ತಿಯಾಗಿ ಅವಳು ಕಾಣಲ್ಪಡ್ತಾನೆ ಅಂತ ನೋಡ್ತೀವಿ. ಆ ರೀತಿ ಇರುವಾಗ ಸಹೋದರ ಸಹೋದರರೇ, ದೇವರ ಭಕ್ತರಾಗಿ ಕರೆಯಲ್ಪಟ್ಟಿರುವ ನಮ್ಮ ಒಂದು ಚಿತ್ತ ಏನಾಗಿರಬೇಕು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ನಮಗೆ ತಂದೆಯಾದ ದೇವರು ಪಾಪದಿಂದ ನಾವು ನಮ್ಮನ್ನೇ ಬೇರ್ಪಡಿಸ್ಕೊಳ್ಳೋರಾಗಿರ್ಬೇಕು, ಅದು ಮಾತ್ರವಲ್ಲ ಪಾಪವನ್ನ ಹಗೆ ಮಾಡುವವರಾಗಿರ್ಬೇಕು, ಇದೇ ನಮ್ಮ ಚಿತ್ತವಾಗಿರಬೇಕು ಸಹೋದರ ಸಹೋದರರೇ. ಇದು ಈ ಒಂದು ವಿಷಯದಲ್ಲಿ ನಾವು ನೋಡಬೇಕಾದ್ರೆ ನಮ್ಮ ಚಿತ್ತವು ದಿನ ದಿನ ಅದು ಬಲವನ್ನ ಹೊಂದಬೇಕು. ಆ ಚಿತ್ತವನ್ನ ನಾವು ಇನ್ನ ದೇವರ ಚಿತ್ತಕ್ಕೆ ಅನುಗುಣವಾಗಿ ಅದನ್ನ ಸರಿಪಡಿಸ್ಕೋಬೇಕು. ಇದೆಲ್ಲಾನೇ ನಾವು ಮಾಡುವಂತ ವಿಷಯ. ದಾವೀದನು ಆತನ ರಾಜ್ಯಭಾರಕ್ಕೆ ಬರುವುದಕ್ಕಿಂತ ಮುಂಚೆ ಅನೇಕ ವಿಷಯಗಳಲ್ಲಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ಆತನ ಚಿತ್ತವನ್ನ ಅವನು ತಯಾರಿ ಮಾಡಿಕೊಂಡ. ಅದೇ ಅವನ ಒಂದು ಸ್ಟ್ರಾಂಗೆಸ್ಟ್ ಪಾಯಿಂಟ್. ನಾವು ಇವತ್ತೂ ಆತನ ಚರಿತ್ರೆಯನ್ನ ಓದೋದಿಕ್ಕೆ ಅದೇ ಕಾರಣ ಅಂತ ನೋಡ್ತೀವಿ ಸಹೋದರ ಸಹೋದರ. ಸೊ ನಮಗೂ ತಂದೆಯಾದ ದೇವರು ನಮ್ಮ ಚಿತ್ತಗಳನ್ನ ನಮಗೆ ಯಾವ ರೀತಿ ಒಂದು ಫ್ರೀಡಮ್ ಅಥವಾ ಒಂದು ಒಂದು ನಮಗೆ ಒಂದು ಫ್ರೀಡಮ್ನ ಕೊಟ್ಟಿದ್ದಾರೆ ಅಂತ ನೋಡ್ಬೇಕಾದ್ರೆ ನಾವು ನಮ್ಮ ಚಿತ್ತದಂತೆ ಏನಾದರೂ ಮಾಡ್ಬೋದು ಅಲ್ವಾ? ಪಾಪ ಇಲ್ಲದೆ ಇರೋ ವಿಷಯ ಎಷ್ಟೋ ಈ ಭೂಮಿಯಲ್ಲಿದೆ. ಪಾಪ ಇಲ್ಲದೆ ಇರುವಂತ ವಿಷಯಗಳು ಎಷ್ಟೋ ಒಬ್ಬ ದೇವರ ಭಕ್ತನಿಗಿದೆ. ಅದನ್ನೆಲ್ಲ ಮಾಡೋದಕ್ಕೆ ನಮಗೆ ಅರ್ಹತೆ ಇದೆ, ನಮಗೆ ಎಲ್ಲಾ ವಿಧವಾದ ಒಂದು ಫ್ರೀಡಮ್ ಇದೆ. ಆದರೆ ದೇವರ ರಾಜ್ಯ ಮತ್ತು ದೇವರ ರಾಜ್ಯದ ಮಕ್ಕಳಾಗಿ ದೇವರ ರಾಜ್ಯಭಾರವನ್ನ ಸ್ವೀಕರಿಸಿರುವ ಮಕ್ಕಳಾಗಿರುವ ನಾವು ಅದೆಲ್ಲ ಮಾಡೋದಕ್ಕೆ ನಮಗೆ ಸೂತಕವಾಗಿದೆಯಾ ಅಥವಾ ಅದು ಸರಿಯಾದದ್ದ ಅಂತ ನೋಡುವಂತ ಒಂದು ಮನಸ್ಸು ನಮ್ಮಲ್ಲಿರಬೇಕು ಸಹೋದರ ಸಹೋದರ. ಈ ಒಂದು ತುಂಬಾ ಒಂದು ಏನಂತ ಹೇಳ್ಬೇಕಾದ್ರೆ ಸ್ಟ್ರಾಂಗ್ ವಿಲ್ ಪವರ್ ಅಂತಾರೆ ಅಲ್ವಾ? ಸೊ ಆ ಒಂದು ಬಲವಾದ ಒಂದು ಚಿತ್ತವನ್ನ ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆಸೋದಿಕ್ಕೆ ನಮ್ಮ ಒಂದೊಂದು ದಿನದ ಪ್ರಯತ್ನಗಳು ಇರಬೇಕು ಸಹೋದರ ಸಹೋದರರೇ. ಯಾಕೆ ಅಂದ್ರೆ ನೀವು ಸಾಧಾರಣವಾಗಿ ಲೋಕದಲ್ಲಿ ತಗೊಳ್ಳಿ, ಸೈತಾನನು ತುಂಬಾ ಒಂದು ಬಲವಾದ ಒಂದು ಚಿತ್ತವನ್ನ ಅವನು ಇಟ್ಕೊಂಡಿದ್ದಾನೆ ಅಲ್ವಾ? ಅವನಿಗೂ ಒಂದು ಸ್ಟ್ರಾಂಗ್ ವಿಲ್ ಪವರ್ ಇದೆ. ಏನಂದ್ರೆ ದೇವರ ವಿರುದ್ಧವಾಗಿ ನಡೆಯುವಂತ ಒಂದು ಮನಸ್ಥಿತಿ ಅಲ್ವಾ? ಅದನ್ನು ಏನಾಗಿದ್ದಾರೆ, ತುಂಬಾ ಕಠಿಣವಾದ ಅಥವಾ ತುಂಬಾ ದೃಢವಾದ ಒಂದು ಒಂದು ಚಿತ್ತ ಆತನಲ್ಲೂ ಇದೆ. ಏನು ಅಂದ್ರೆ ದೇವರ ವಿರುದ್ಧವಾಗಿ, ದೇವರ ಮಕ್ಕಳ ವಿರುದ್ಧವಾಗಿ ಆತನು ಕಾರ್ಯ ಮಾಡೋದೇ ಆತನ ಒಂದು ಸ್ಟ್ರಾಂಗ್ ಪಾಯಿಂಟ್ ಆಗಿದೆ ಅಂತ. ಈ ಲೋಕದಲ್ಲೂ ಸಹೋದರ ಸಹೋದರರೇ, ಎಂದು ಎಷ್ಟೋ ಸಮಯಗಳಲ್ಲಿ ಕೆಟ್ಟದನ್ನ ಮಾಡೋದಕ್ಕೆ ಈ ಲೋಕದ ಜನರು
ಎಷ್ಟೋ ಒಂದು ಕಠಿಣವಾದ ಮನಸ್ಸನ್ನ ಅವರು ಅವರು ಬಂದು ಅಲ್ಲಿ ಅವರ ಜೀವನದಲ್ಲಿ ಅದನ್ನ ರೂಪಿಸ್ಕೋತಾರ ಅಂತ ನೋಡಿ. ಸೊ ಆ ಕಠಿಣವಾದ ಮನಸ್ಸು ಯಾವ ರೀತಿಯ ಮನಸ್ಸಾಗಿರಬೇಕು ಅಂದ್ರೆ ದೇವರ ಯೋಜನೆ ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡೆಯುವಂತ ಒಂದು ಕಠಿಣದ ಮನಸ್ಸಿನಿಂದ ನಾವು ಇದ್ರೆ ಮಾತ್ರ ನಾವು ದಾವಿದನ ತರ ದೇವರ ಹೃದಯಕ್ಕೆ ಮೆಚ್ಚಿನವರಾಗಿರ್ತೀವಿ ಅಂತನೂ ನಾವು ನೋಡಬೇಕು ಸಹೋದರ ಸಹೋದರ. ಸೊ ಆ ರೀತಿಯ ವಿಷಯಗಳನ್ನ ನಾವು ನೋಡ್ಕೊ ಬಂದಾಗ ಇನ್ನೊಂದು ಮುಖ್ಯವಾದ ವಿಷಯವನ್ನ ನಾವು ಏನ್ ನೋಡ್ತೀವಿ ಅಂದ್ರೆ ಸಹೋದರ ಸಹೋದರರೇ, ದೇವರು ಸಭೆಯನ್ನ ಈ ಕಾಲ ಸಮಯದಲ್ಲಿ ಅವರು ನಡೆಸುವಾಗ ಯಂತ್ರ ಮೇಲೆ ಅವರು ಗಮನವನ್ನ ಅಥವಾ ಯಾವುದರ ಮೇಲೆ ಸಭೆಯನ್ನ ಅವರು ಒಂದು ಪರೀಕ್ಷೆಯಲ್ಲಿ ಅವ್ರು ನಡೆಸ್ತಾರೆ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ದಾವೀದನ ಜೀವನದಲ್ಲಿ ನಾವು ನೋಡ್ಬೇಕಾದ್ರೆ ಯಾವಾಗ ಈ ದೃಢವಾದ ಒಂದು ಮನಸ್ಥಿತಿ ಅಥವಾ ಚಿತ್ತ ಅಂತ ಏನಂತ ಹೇಳ್ತೀವೋ ಆ ದೃಢವಾದ ಮನಸ್ಥಿತಿ ಯಾವಾಗ ಒಬ್ಬ ಭಕ್ತನಲ್ಲಿ ಇಲ್ವೋ ಅವನು ಚಂಚಲವಾದ ಒಂದು ಮನುಷ್ಯನಾಗಿದ್ದಾನೆ ಅಂತ ನಾವು ಕಳೆದ ಪಾಠಗಳನ್ನ ನಾವು ನೋಡಿದ್ವಿ ಅಲ್ವಾ. ಆ ಡಬಲ್ ಮೈಂಡೆಡ್ ಮ್ಯಾನ್ ಅಂತ ಹೇಳುವಾಗ ಎರಡು ಮನಸ್ಸುಳ್ಳವನು ಯಾವುದೇ ರೀತಿಯ ಒಂದು ಜಯವನ್ನ ಹೊಂದೋದಿಕ್ಕೆ ಸಾಧ್ಯವಿಲ್ಲ ಅಂತ ನೋಡ್ಬೇಕಾದ್ರೆ ಆತ್ಮೀಕ ರೀತಿಯ ಒಂದು ನಡೆಯಲ್ಲೂ ಎರಡು ಮನಸ್ಸಿಟ್ಕೊಂಡು ಯಾವುದೇ ದೃಢವಾದ ಒಂದು ಚಿತ್ತವಿಲ್ಲದೆ ಆ ದೃಢವಾದ ಚಿತ್ತ ದೇವರ ಒಂದು ಪರಾಮರಿಕೆಯಲ್ಲಿ ನಡೆಯುವಂತ ಚಿತ್ತ ಇಲ್ಲದೆ ಇದ್ರನು ಅದನ್ನು ವ್ಯರ್ಥವಾಗಿರ್ತದೆ ಅಂತ ನಾವು ನೋಡ್ಬೇಕು ಸಹೋದರ ಸಹೋದರರೇ. ಅದಕ್ಕೆ ತಂದೆಯ ದೇವರ ಒಂದು ವಿಷಯ ನೋಡ್ಬೇಕಾದ್ರೆ ದೇವರು ನಮಗೆ ಜ್ಞಾನವನ್ನ ಕೊಟ್ಟಿದ್ದಾರೆ, ಆ ಜ್ಞಾನದಲ್ಲಿ ನಾವು ನೋಡಿ ನಂಬುವವರಲ್ಲ, ಕಾಣದೇ ಇರೋ ವಿಷಯವನ್ನ ನಂಬುವವರಾಗಿರೋದ್ರಿಂದ ನಾವು ದೇವರನ್ನ ಕಂಡು ಆರಾಧನೆ ಮಾಡಲ್ಲ, ದೇವರನ್ನ ಸತ್ಯದಿಂದಲೂ ಏನ್ರಿ ದೇವರನ್ನ ಆ ಒಂದು ದೇವರನ್ನ ಆತ್ಮದಲ್ಲೂ ಸತ್ಯದಲ್ಲೂ ನಾವು ಆರಾಧನೆ ಮಾಡ್ತೀವಿ ಅಂತಾನು ನಾವು ನೋಡುವಂತರಾಗಿದ್ದೀವಿ. ಆ ರೀತಿಯ ಸಮಯಗಳಲ್ಲಿ ದೇವರು ನಮಗೆ ಈ ಆತ್ಮೀಕ ಇಸ್ರಾಯೇಲರಾಗಿ ಅರಸರಾಗೋದಿಕ್ಕೆ ಎಲ್ಲಾ ಒಂದು ಪ್ರಯತ್ನಗಳನ್ನ ಎಲ್ಲಾ ಒಂದು ಅನುಭವಗಳಲ್ಲಿ ದೇವರು ನಮ್ಮನ್ನ ಕರ್ಕೊಂಡು ಹೋದಾಗ ಒಂದು ವಿಷಯ ನಾವು ಯಾವಾಗ್ಲೂ ಜ್ಞಾಪಕಕ್ಕೆ ತರೋದೇನಂದ್ರೆ ದಾವಿದನ ತರ ಅರಣ್ಯದಲ್ಲೂ ಸರಿ ಅವನು ಏಕಾಂಗಿಯಾಗಿರುವಾಗ್ಲೂ ಸರಿ ಅವನು ಜನರಿಂದ ತಿರಸ್ಕಾರ ಪಟ್ಟವನಾಗಿದ್ರು ಸರಿ ಆತನಲ್ಲಿ ಸಹೋದರ ಸಹೋದರರೇ ದೇವರ ಮೇಲೆ ಒಂದು ಒಂದು ಕಟ್ ಏನ್ರಿ ಒಂದು ತುಂಬಾ ಒಂದು ಕಠಿಣವಾದ ಒಂದು ಒಳ್ಳೆಯ ಮನಸ್ಥಿತಿ ಇರೋದ್ರಿಂದ ಅವನು ಈ ಕಾರ್ಯಗಳಲ್ಲಿ ಅವನು ಜಯ ಹೊಂದಿದ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಯಾಕಂದ್ರೆ ನಮ್ಮ ಜೀವನದಲ್ಲೂ ವಚನಗಳು ಹೇಳ್ತದೆ ಎಲ್ಲಾ ಒಂದು ಸಂದರ್ಭಗಳಲ್ಲೂ ತಂದೆಯ ದೇವರು ನಮ್ಮ ಸಂಗಡ ಇದ್ದು ನಮಗೆ ಬೇಕು ಅಥವಾ ನಮಗೆ ಏನಾದ್ರೂ ವಿಷಯಕ್ಕೆ ಸಹಾಯ ಬೇಕು ಅಂದ್ರೆ ಅದು ದೇವರಿಂದ ಬರುವಂತ ಒಂದು ಸಹಾಯವಾಗಿರ್ತದೆ. ಯಾರೂ ನಮಗೆ ಯಾವುದೇ ರೀತಿಯ ಹಾನಿಕಾರ ನಮಗೆ ಮಾಡುವುದನ್ನ ತಂದೆಯ ದೇವರು ಅಲ್ಲಿ ಅನುಮತಿಸಲ್ಲ ಅಂತಾನು ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರರೇ. ಸೊ ಅದರಿಂದ ದೇವರು ನಮ್ಮನ್ನ ಕಾಪಾಡ್ತೀನಿ, ನಮ್ಮನ್ನ ರಕ್ಷಿಸ್ತೀನಿ, ನಮ್ಮನ್ನ ಈ ಒಂದು ಇಕ್ಕಟ್ಟಾದ ಮಾರ್ಗದಲ್ಲಿ ನಮಗೆ ಬೇಕಾಗಿರುವಂತ ಗುಣಗಳನ್ನ ಅವರು ರೂಪಿಸ್ತೀನಿ ಅಂತ ಹೇಳುವಾಗ ಒಂದು ವಿಷಯ ಮಾತ್ರ ದೇವರು ನಮ್ಮಿಂದ ಕೇಳ್ತಾರೆ, ಏನು ಅಂದ್ರೆ ನಮಗೆ ಇರುವಂತದ್ದೆಲ್ಲವನ್ನು ನಾವು ಬರಿದು ಮಾಡಿದ್ರೆ ಮಾತ್ರ ಈ ಒಂದು ವಾಗ್ದಾನವು ನಮ್ಮಲ್ಲಿ ದೇವರು ನಡೆಸ್ತಾರೆ ಅಂತಾನು ನಾವು ನೋಡೋರಾಗಿದ್ದೀವಿ ಸಹೋದರ ಸಹೋದರ. ಈ ಸತ್ಯದ ಪ್ರಾರಂಭದಲ್ಲಿ ನಾವು ಬಂದು ಆ ದೀಕ್ಷಾ ಸ್ಥಾನದ ಮೂಲಕ ನಾವು ದೇವರ ಮಕ್ಕಳು ಅಂತ ನಮ್ಮನ್ನೇ ನಾವು ಅಲ್ಲಿ ಹೇಳ್ಕೊಂಡ ಮೇಲೆ ನಮ್ಮನ್ನೇ ನಾವು ದೇವರಿಗೋಸ್ಕರ ಸಮರ್ಪಣೆ ಮಾಡಿದ ಮೇಲೆ ನಾವು ನಿಧಾನಕ್ಕೆ ಹಂತ ಹಂತವಾಗಿ ನಾವು ನಮ್ಮದು ನನ್ನದು ಅನ್ನೋ ವಿಷಯಗಳನ್ನ ನಾವು ಬರಿದು ಮಾಡಲೇಬೇಕು ಸಹೋದರ ಸಹೋದರ. ಅದು ಮಾಡಿದ್ರೆ ಮಾತ್ರ ದೇವರು ನಮಗೆ ವಾಗ್ದಾನ ಮಾಡಿರುವ ಸುರಕ್ಷತೆಯನ್ನ ಅವರು ಕೊಡುತ್ತಾರೆ ಅಂತಾನು ನಾವು ಹೇಳಬೇಕು ಸಹೋದರ ಸಹೋದರ.
ಸೊ ಈ ಒಂದು ಸಮಯದಲ್ಲಿ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ನಮ್ಮ ಎದುರಾಳಿಯಾದ ಸೈತಾನನ ಸೈನ್ಯವು ಯಾವುದರ ಮೇಲೆ ಗಮನ ಇಟ್ಟಿರ್ತದಂದ್ರೆ, ನಮ್ಮ ಒಂದು ಬಲಹೀನದ ಒಂದು ವಿಷಯಗಳು ಆತನಿಗೆ ಗೊತ್ತಿರೋದ್ರಿಂದ ಆ ಬಲಹೀನತೆಯ ಒಂದು ವಿಷಯಗಳ ಮೇಲೆ ಅವನು ಯಾವಾಗಲೂ ನಮ್ಮ ಮೇಲೆ ದಾಳಿ ಮಾಡ್ತಾನೆ ಸೌಲ ಸರ್. ಆ ದಾಳಿ ಮಾಡುವಾಗ ದೇವರಿಂದ ಶಕ್ತಿಯನ್ನ ಪಡ್ಕೊಂಡು ನಾವು ಬಂದಿರುವ ಉದ್ದೇಶದಲ್ಲಿ ಇನ್ನ ನಾವು ಸ್ಪಷ್ಟವಾಗಿ ಆ ಉದ್ದೇಶವನ್ನ ಅರ್ಥ ಮಾಡಿಕೊಂಡು ನಾವು ಸಜೀವ ಯಜ್ಞವಾಗಿ ಕೊಡುವಂತರಾಗಿ ಈ ಸೈತಾನನ ಒಂದು ಎಂಥ ವಿಧವಾದ ಕೃತ್ಯಗಳಿಗೂ ನಾವು ಅವಕಾಶ ಕೊಡದೆ ನಾವು ತಪ್ಪಿಸಿ ನಮ್ಮನ್ನ ಕಾಪಾಡ್ಕೋಬೇಕು ಅಂತನೂ ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರರೇ. ಸೊ ಅದರಿಂದ ಒಂದೊಂದು ಸಮಯದಲ್ಲೂ ಸೈತಾನನ್ನ ನಾವು ನಾವು ಸೈತಾನನ್ನ ನಾವು ಯಾವಾಗ ತಡೆ ಹಾಕ್ತೀವೋ, ಸೈತಾನನ ಕೃತ್ಯಗಳನ್ನ ಕ್ರಿಯೆಗಳನ್ನ ನಮ್ಮ ಜೀವನದಲ್ಲಿ ತಡೆ ಹಾಕ್ತೀವೋ, ಆವಾಗ ಸಹೋದರ ಸಹೋದರರೇ ನಾವು ದೇವರ ಮಕ್ಕಳಾಗಿ ಏನು ತುಂಬಾ ಒಂದು ಕೇರ್ಫುಲ್ ಆಗಿ ನೋಡ್ಕೋಬೇಕಂದ್ರೆ, ನಮ್ಮ ಮಾತು, ನಮ್ಮ ನಡೆ, ನಮ್ಮ ನುಡಿ, ನಮ್ಮ ಒಂದು ಯೋಚನೆಗಳು, ಇದರ ಮೇಲೆ ನಮ್ಮ ಗಮನ ಇರಬೇಕು. ಯಾಕಂದ್ರೆ ಸಹೋದರ ಸಹೋದರರೇ, ಸೈತಾನನು ನಮ್ಮ ಬಲಹೀನವಾಗಿರುವ ಶರೀರದ ಅಭಿಲಾಷೆಗಳು ಮತ್ತೆ ನಮ್ಮ ಆಲೋಚನೆಗಳ ಮೇಲೆ ಅವನ ಒಂದು ದಾಳಿ ಇರ್ತದೆ. ಆ ಒಂದು ದಾಳಿ ಆಗದೆ ಇರಂಗೆ ಆ ಒಂದು ವಿಷಯಗಳಲ್ಲಿ ನಮ್ಮನ್ನೇ ನಾವು ಇನ್ನ ಒಂದು ಸ್ಟ್ರಾಂಗ್ ಆಗಿ ಯಾವುದೇ ವಿಧವಾದ ಸೈತಾನನ ದಾಳಿಗೆ ನಾವು ದಾರಿ ಕೊಡದೆ ಕಾದುಕೊಳ್ಳೋ ನಾವು ನಾವು ಕಾಯ್ಕೊಳ್ಳೋದು ತುಂಬಾ ಮುಖ್ಯವಾಗಿರುವಂತ ಒಂದು ವಿಷಯ ಸಹೋದರ ಸಹೋದರರೇ. ಸೊ ಆ ತರ ಇರುವಾಗ ಕೊನೆಯದಾಗಿ ಒಂದು ಆಲೋಚನೆಯನ್ನ ಕೊಡ್ತಾರೆ ಏನು ಅಂದ್ರೆ, ದಾವಿದನು ರಾಜ್ಯಭಾರ ಮಾಡುವಾಗ ಆ ರಾಜ್ಯಭಾರವನ್ನ ಅವನು ಯಾವಾಗ ಸ್ವೀಕಾರ ಮಾಡುವ ಒಂದು ಕಾಲ ಸಮಯ ಇದೆಯೋ ಆವಾಗ ಇಸ್ರೇಲ್ ಜನಾಂಗದಲ್ಲಿ ಯಾವ ರೀತಿ ಒಂದು ಸಂತೋಷದ ಸಮಾರಂಭ ಇತ್ತು ಅಂತ ನೋಡ್ಬೇಕಾದ್ರೆ, ಅಲ್ಲಿ ಹಾಡು ಏನ್ರಿ ವಾದ್ಯಗಳು ಮೇಳಗಳು ಇದೆಲ್ಲ ಅತಿ ಹೆಚ್ಚಾಗಿ ಅಲ್ಲಿ ಕಾಣಲ್ಪಡ್ತು. ಆ ಒಂದು ಸಂತೋಷವನ್ನ ವ್ಯಕ್ತಪಡಿಸುವ ಒಂದು ವಿಷಯವಾಗಿ ಅಲ್ಲಿ ಕಾಣಲ್ಪಡ್ತು ಸಹೋದರ ಸಹೋದರ. ಸೊ ಆ ರೀತಿಯ ವಿಷಯಗಳನ್ನ ನೋಡಬೇಕಾದ್ರೆ, ಒಂದು ರಾಜ್ಯಕ್ಕೆ ಒಂದು ಒಂದು ದೇಶಕ್ಕೆ ಒಬ್ಬ ಅರಸನನ್ನ ನೇಮಕ ಮಾಡ್ತಾರಂದ್ರೆ ಅಲ್ಲಿ ಎಂತ ಒಂದು ಕುತೂಹಲದ ಸಂಗತಿ ಅಥವಾ ಒಂದು ದೊಡ್ಡ ಸಮಾರಂಭದ ಸಂಗತಿ ಅಂತ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ದಾವೀದನ ಒಂದು ರಾಜ್ಯಭಾರವನ್ನ ಮಾಡುವಾಗ್ಲೂ ಇದೇ ರೀತಿಯ ವಿಷಯಗಳು ಅಲ್ಲಿ ನಡೀತು ಅಂತ ನಾವು ನೋಡುವಾಗ, ಸಹೋದರ ಸಹೋದರರೇ, ಈ ಒಂದು ಪಾಠದಲ್ಲಿ ವಿಶೇಷವಾಗಿ ಯೇಸು ಕ್ರಿಸ್ತನು ಅರಸನಾಗಿ ನಮಗೆ ರಾಜ್ಯನಾಗಿ ನಾವು ಸ್ವೀಕಾರ ಮಾಡಿದಾಗ ನಮ್ಮಲ್ಲಿ ಯಾವ ರೀತಿಯ ಒಂದು ಸಂತೋಷದ ಹಾಡು ಅಲ್ಲಿ ನಮ್ಮ ಹೃದಯದಿಂದ ಬರ್ತದೆ ಅಂತಾನೆ ಅಲ್ಲಿ ನೋಡುವಂತರಾಗಿದ್ದೀವಿ ಸಹೋದರ ಸಹೋದರ. ಆತನ ಓಟವನ್ನ ಮುಗಿಸಿ ತಂದೆಯ ದೇವರ ಪಕ್ಕದಲ್ಲಿ ಕೂತಿರುವ ಅರಸನಾಗಿ ಯೇಸು ಸ್ವಾಮಿ ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ. ಆ ಆಳ್ವಿಕೆಯಲ್ಲಿ ನಾವು ಸೈನಿಕರಾಗಿ ಅಥವಾ ಬರುವಂತ ದಿನಗಳಲ್ಲಿ ರಾಜರಾಗು ಯಾಜಕರಾಗಿ ಆಗೋದಿಕ್ಕೆ ನಮ್ಮನ್ನ ಈ ಅನುಭವದಲ್ಲಿ ಕರ್ಕೊಂಡು ಹೋಗುವಾಗ ಸಹೋದರ ಸಹೋದರರೇ, ಆ ಒಂದು ವಾಗ್ದಾನದ ಮೇಲೆ ನಮ್ಮ ನಮ್ಮ ಒಂದು ಮನಸ್ಸು ಎಷ್ಟು ಅದನ್ನ ಸ್ವೀಕಾರ ಮಾಡಿದೆ, ಆ ಸ್ವೀಕಾರ ಮಾಡಿದ ಮನಸ್ಸು ಯಾವ ರೀತಿಯ ಹಾಡನ್ನ ಹಾಡ್ತದೆ ಅಂತ ನೋಡ್ಬೇಕಾದ್ರೆ ತುಂಬಾ ಮುಖ್ಯವಾಗಿ ಸಹೋದರ ಸಹೋದರರೇ, ಯಾವ ಹಾಡು ಅಂತ ನೋಡ್ಬೇಕಾದ್ರೆ ನಾವು ನೋಡುವಂತ ಕಾರ್ಯಗಳಲ್ಲಿ ಎಲ್ಲಾ ಸಮಯಗಳಲ್ಲೂ ನಮಗೆ ತಂದೆಯ ದೇವರು ಆ ಸಂತೋಷದ ಒಂದು ವಿಷಯವನ್ನ ನಮ್ಮ ಜೀವನದಲ್ಲಿ ಕೊಟ್ಟಿದ್ದಾರೆ. ಕಷ್ಟಗಳು, ನಷ್ಟಗಳು, ಅಪಮಾನಗಳು ಅಲ್ವಾ ನಮ್ಮ ಜೀವನದಲ್ಲಿ ಎಷ್ಟೆಷ್ಟೋ ಬರ್ತಾ ಇದ್ರು ನಮ್ಮಲ್ಲಿ ಒಂದು ಸಂತೋಷವಾಗಿ ಇರುವುದಕ್ಕೆ ತಂದೆಯ ದೇವರು ನಮಗೆ ಆತನ ಯೋಜನೆಯನ್ನ ಸಂಪೂರ್ಣವಾಗಿ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೇ ಆ ಸಂತೋಷ ನಮ್ಮಲ್ಲಿ. ಲೋಕದಲ್ಲಿ ಎಷ್ಟೋ ಕ್ರೈಸ್ತರಿಗೆ ಬರುವಂತ ಯುಗ ಏನು ಅಂತ ಗೊತ್ತಿಲ್ಲ. ದೇವರ ರಾಜ್ಯದಲ್ಲಿ ಎಲ್ಲರಿಗೂ
ಪುನರುತ್ಥಾನ ಇದೆ ಅಂತ ಎಷ್ಟು ಜನ ಗೊತ್ತಿಲ್ಲ ಅಲ್ವಾ. ಸೊ ಅದರಿಂದ ಅವರು ನಾವು ಪಡೆಯುವಂತ ಸಂತೋಷದ ಹಾಡನ್ನ ಅವರು ಆಡೋದಕ್ಕೆ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವರ ಭವಿಷ್ಯವು ಕತ್ತಲೆಯಾಗಿದೆ. ಆದರೆ ನಮ್ಮ ಭವಿಷ್ಯವು ಏನ್ರಿ, ಒಂದು ಬೆಳಕಿನ ಒಂದು ಭವಿಷ್ಯವಾಗಿರೋದ್ರಿಂದ ನಮ್ಮ ಬಾಯಿನ ಹಾಡು ಯಾವ ರೀತಿ ಇದೆ ಅಂತ ನೋಡ್ಬೇಕಾದ್ರೆ ಪ್ರಕಟಣೆ 5ನೇ ಅಧ್ಯಾಯ 9ನೇ ವಚನ ಓದೋಣ ಸಿಸ್ಟರ್. ಪ್ರಕಟಣೆ 5ನೇ ಅಧ್ಯಾಯ 9ನೇ ವಚನ. ಇದೀರಾ ಸಿಸ್ಟರ್? ಅವರು ಹೊಸ ಹಾಡನ್ನು ಹಾಡುತ್ತಾ, ನೀನು ಈ ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಓದ್ಬೇಕಾ ಬ್ರದರ್ ಇನ್ನು? ಅಲ್ಲೇ 9ನೇ ವಚನ ಮಾತ್ರ ಹೌದಾ ಬ್ರದರ್? ಓದಿ ಸಿಸ್ಟರ್. ನೀನು ಆ ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಅಜ್ಞಾನಿತನಾಗಿಯೂ ಅಷ್ಟೇ ಸಾಕಾ ಬ್ರದರ್? ಓಕೆ ಸಿಸ್ಟರ್, ಅಲ್ಲಿ ನೋಡ್ಬೇಕಾದ್ರೆ ಒಂದು ಹೊಸ ಹಾಡನ್ನ ಅಲ್ಲಿ ಹಾಡಿದ್ರು ಅಂತ ಹೇಳ್ತಾರೆ ಅಲ್ವಾ. ಆ ಯಾವ ರೀತಿ ಹಾಡಿದ್ರು ಅಂದ್ರೆ, ಯೇಸು ಕ್ರಿಸ್ತನು ಆತನ ಕೆಲಸವನ್ನ ಮುಗಿಸಿ ಅರಸನಾಗಿ ಆದ ನಂತರ ಆತನಲ್ಲಿ ಕರೆಯಲ್ಪಟ್ಟಿರುವ ಒಬ್ಬೊಬ್ರು ಆ ಅರಸನನ್ನ ಸ್ವೀಕಾರ ಮಾಡಿ ಆ ಅರಸನ ಒಂದು ಮಾದರಿಯಾಗಿ ಅಥವಾ ಆ ಅರಸನ ಆಜ್ಞೆಗೆ ಅನುಕೂಲವಾಗಿ ಅವರ ಜೀವನವನ್ನ ನಡೆಸುವಾಗ ಅವರು ಎಲ್ಲಾ ವಿಷಯದಲ್ಲೂ ಸಂತೋಷವಾಗಿ ಆ ಅರಸನ ಒಂದು ರಾಜ್ಯಭಾರವನ್ನ ಸ್ವೀಕಾರ ಮಾಡಿ ಅವರಿಗೆ ವಿಧೇಯರಾಗಿ ನಡೆಯುವ ಒಂದು ವಿಷಯವನ್ನ ಇಲ್ಲಿ ಪ್ರಕಟಣೆಯಲ್ಲಿ ಒಂದು ಚಿತ್ರವಾಗಿ ತೋರಿಸಿದ್ದಾರೆ ಅಂತ ನೋಡ್ತೀವಿ. ಅದೇ ಪ್ರಕಟಣೆ 5ನೇ ಅಧ್ಯಾಯ 12ನೇ ವಚನ ಓದಂತ ಸರ್. 5ನೇ ಅಧ್ಯಾಯ 12ನೇ ವಚನ ಪ್ರಕಟಣೆ. ಅವರ ಸ್ವರವು ನನಗೆ ಕೇಳಿಸಿತು. ಅವರು ಮಹಾಶಬ್ದದಿಂದ ವೈದಿತನಾದ ಕುರಿಯಾದಾತನು ಬಲ ಐಶ್ವರ್ಯ ಜ್ಞಾನ ಸಮರ್ಥ ಮಾನ ಪ್ರಭಾವ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು. ಓಕೆ ಸಿಸ್ಟರ್, ಅಲ್ಲಿ ಸ್ವಲ್ಪ ಏನೋ ವಾಯ್ಸ್ ಬ್ರೇಕ್ ಆಗ್ತಿದೆ, ಇನ್ನೊಂದು ಸರಿ ಓದಿ ಸಿಸ್ಟರ್ ಪ್ಲೀಸ್. ಓದ್ತೀನಿ ಬ್ರದರ್. ಅವರ ಸ್ವರವು ನನಗೆ ಕೇಳಿಸಿತು. ನೋಡ್ರಿ, ಅವರ ಸ್ವರವು ನನಗೆ ಕೇಳಿಸಿತ್ತು. ಮಹಾಶಬ್ದದಿಂದ ವೈದಿತನಾದ ಕುರಿಯಾದಾತನು ಬಲ ಐಶ್ವರ್ಯ ಜ್ಞಾನ ಸಾಮರ್ಥ್ಯ ಮಾನ ಪ್ರಭಾವ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನು. ನೋಡ್ರಿ, ಇದೇ ತುಂಬಾ ಮುಖ್ಯ. ಸೊ ಈ ಒಂದು ಕಾಲ ಸಮಯದಲ್ಲಿ ಯೇಸು ಸ್ವಾಮಿ ಅರಸನಾಗಿ ಸ್ವೀಕಾರ ಮಾಡಿರುವ ನಾವು ಯಾವ ರೀತಿಯ ಘೋಷಣೆಯನ್ನ ಯಾವ ರೀತಿಯ ಸಂತೋಷವನ್ನ ವ್ಯಕ್ತಪಡಿಸ್ತೀವಿ ಅಂತ ನೋಡ್ಬೇಕಾದ್ರೆ, ಘನ ಮಾನ ಏನ್ರಿ, ಆತನಿಗಿದ್ದ ಒಂದು ಬಲ ಶಕ್ತಿ ಸಾಮರ್ಥ್ಯ ಇದೆಲ್ಲದಕ್ಕೂ ಆತನೊಬ್ಬನೇ ಯೋಗ್ಯನು ಅಂತ ನಾವು ಒಂದೊಂದು ದಿನಾನು ಈ ಸತ್ಯದ ಮಾರ್ಗದಲ್ಲಿ ನಡೆಯುವಾಗ ಆತನಿಗೆ ಜಯಘೋಷವನ್ನ ಆಡುವ ಒಂದು ಜನರಾಗಿ ನಾವು ಇದ್ದೀವಿ ಸಹೋದರ ಸಹೋದರ. ಸೊ ದಾವೀದನ ಒಂದು ರಾಜ್ಯಭಾರಕ್ಕೆ ಆ ಇಸ್ರೇಲ್ ಜನಾಂಗದವರು ಎಷ್ಟು ಸಂತೋಷದಿಂದ ಹಾಡುಗಳನ್ನ ಆಡಿದ್ರೋ ಅದಕ್ಕಿಂತ ಹೆಚ್ಚಾದ ಒಂದು ಆಶೀರ್ವಾದಕ್ಕೆ ನಮ್ಮನ್ನ ಕರೆದು ನಮ್ಮನ್ನ ದಾವೀದನ ರೀತಿಯ ಒಂದು ಅನುಭವಗಳಲ್ಲಿ ಕರ್ಕೊಂಡು ಹೋದಾಗ ಆ ಮನಸ್ಥಿತಿ ಯಥಾರ್ಥವಾಗಿ ನಾವು ದೇವರಿಗೆ ಒಳ್ಳೆಯ ಜನಾಂಗವಾಗಿ ನಡೆಯೋದಕ್ಕೆ ನಮಗೆ ಅನುಭವಗಳನ್ನ ಕೊಟ್ಟು ಬರುವಾಗ ಈ ರೀತಿಯ ಒಂದು ಹಾಡನ್ನ ನಾವು ಆಡಬೇಕು ಸಹೋದರ ಸಹೋದರಿ. ಯೇಸು ಕ್ರಿಸ್ತನ ನಿಮಿತ್ತ ನಾವು ಈ ಆಶೀರ್ವಾದನ ಹೊಂದಿದ್ದೀವಿ. ಯೇಸು ಕ್ರಿಸ್ತನ ಒಂದು ಒಳ್ಳೆಯ ಒಂದು ಒಂದು ಜೀವನದಿಂದ ಆತನು ದೇವರಿಗೆ ವಿಧೇಯನಾಗಿ ತನ್ನ ಜೀವವನ್ನ ಕೊಟ್ಟಿರೋದ್ರಿಂದ ನಮಗೆ ಈ ಸಂತೋಷದ ಹಾಡನ್ನ ಆಡೋದಕ್ಕೆ ದೇವರು ಒಂದು ಆಶೀರ್ವಾದವನ್ನು ಮಾಡಿಕೊಟ್ಟಿದೆ. ಪ್ರಕಟಣೆ 14ನೇ ಅಧ್ಯಾಯ 3ನೇ ವಚನ ಓದಿ. ಪ್ರಕಟಣೆ 14ನೇ ಅಧ್ಯಾಯ 3ನೇ ವಚನ. ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮುಂದೆ ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ
ಆ 144,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು. ಓಕೆ ನೋಡ್ತಾ, ಎಂತ ಒಂದು ವಿಷಯ ನೋಡಬೇಕಾದ್ರೆ, ಭೂಲೋಕದಿಂದ ಕರೆಯಲ್ಪಟ್ಟಿರುವ ಒಂದು ಏನ್ರಿ ಒಂದು ಚಿಕ್ಕ ಹಿಂಡು ಮಾತ್ರ ಆ ಒಂದು ಹಾಡನ್ನ ಕಲಿಯೋದಕ್ಕೂ ಹಾಡೋದಕ್ಕೂ ತಂದೆಯ ದೇವರು ಈ ಒಂದು ಕಾಲ ಸಮಯದಲ್ಲಿ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರನ್ನ ಬಿಟ್ಟು ಬೇರೆ ಯಾರು ಆ ಹಾಡನ್ನ ಹಾಡೋದಕ್ಕೂ ಅಥವಾ ಹಾಡನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಾಧ್ಯನೇ ಇಲ್ಲ ಅಂತ ಈ ವಚನ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ ಸಹೋದರ ಸಹೋದರರೇ. ಅದರಿಂದ ಈ ಹಾಡು ಯಾವ ರೀತಿ ಇರಬೇಕು ಅಂದ್ರೆ, ಈಗ ಈ ಒಂದು ಕಾಲ ಸಮಯದಲ್ಲಿ ಸಭೆಯ ಆಯ್ಕೆಗೆ ಕರೆಯಲ್ಪಟ್ಟು ದೇವರ ಜನಾಂಗವಾಗಿ ಕ್ರಿಸ್ತನಿಗೆ ಬಾಧ್ಯರಾಗಿ ನಾವು ನಡೆಯುವಂತ ಈ ಹಾದಿಯಲ್ಲಿ ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗಳು, ಎಂಥ ಒಂದು ಕಷ್ಟದ ಪರಿಸ್ಥಿತಿಗಳು ಬಂದಾಗಲೂ ದೇವರನ್ನು ಅಥವಾ ಯೇಸು ಸ್ವಾಮಿಯನ್ನ ನಾವು ಹಾಡಿ ಹೊಗಳಬೇಕು. ಅದು ಮಾತ್ರವಲ್ಲ ಸಹೋದರ ಸಹೋದರರೇ, ಬರುವಂತ ಆಶೀರ್ವಾದವನ್ನ ನಾವು ಇನ್ನ ಸ್ವಲ್ಪ ನಮ್ಮ ನಮ್ಮ ಒಂದು ಗಣಿಕೆಗೆ ತಂದುಕೊಂಡ್ರೆ ಅದಕ್ಕಿಂತ ಒಂದು ಶಬ್ದವಾದ ಒಂದು ಹಾಡನ್ನ ನಾವು ಹಾಡೋದಕ್ಕೆ ನಮ್ಮ ಜೀವನದಲ್ಲಿ ನಾವು ಯಾವಾಗ್ಲೂ ಪ್ರಯತ್ನ ಮಾಡಬೇಕು. ಯಾಕೆ ಅಂದ್ರೆ ಸಹೋದರ ಸಹೋದರರೇ, ಒಂದೊಂದು ಸಮಯದಲ್ಲೂ ನಾವು ಪಡ್ಕೊಳ್ಳುವಂತ ಸತ್ಯವು, ನಾವು ಪಡ್ಕೊಳ್ಳುವಂತ ತಿಳುವಳಿಕೆಯು ಸತ್ಯದ ಮಾರ್ಗದಲ್ಲಿ ನಿಜವಾಗ್ಲೂ ನಮಗೆ ಮನಃಶಾಂತಿಯನ್ನ ಏನ್ರಿ ಮನಸ್ಸಲ್ಲಿ ಒಂದು ಸಂಪೂರ್ಣತೆಯನ್ನ ಸಾಕು ಅನ್ನುವ ಒಂದು ವಿಷಯ ಅಥವಾ ಇದೇ ಸತ್ಯ ಅಂತ ಹೇಳುವ ಒಂದಷ್ಟು ವಿಷಯಗಳು ನಮಗೆ ಮನವರಿಕೆ ಆದಾಗ ಎಂಥ ಒಂದು ಸಂತೋಷದ ಹಾಡನ್ನ ನಾವು ಹಾಡ್ತೀವಿ. ಸಮಯ ಸಿಕ್ಕಿದಾಗ ಲೋಕಕ್ಕೂ ಈ ಹಾಡನ್ನ ನಾವು ಹಾಡಿದಾಗ ದೇವರು ಇನ್ನೂ ಅನೇಕ ಗೋಧುವೆ ಆ ಒಂದು ಕಾಳುಗಳನ್ನ ಈ ಭೂಮಿಯಲ್ಲಿ ಇಟ್ಟಿದ್ದಾರೆ. ಅದನ್ನ ಆಯ್ಕೆ ಮಾಡೋದಕ್ಕೆ ಈ ಹಾಡನ್ನ ಯಾವಾಗ್ಲೂ ನಮ್ಮ ಬಾಯಲ್ಲಿ ನಾವು ಹಾಡ್ತಾನೆ. ದೇವರ ಸುವಾರ್ತೆಯನ್ನ ಹಾಡಾಗಿ ನಾವು ಜನರಿಗೆ ಹೇಳುವಾಗ ನಿಜವಾಗ್ಲೂ ನಾವು ಏನು ಸಂತೋಷವನ್ನ ಹೊಂದಿದ್ದೀವೋ ಆ ಸಂತೋಷವನ್ನ ಬೇರೆಯೊಬ್ರು ಅದನ್ನ ಹೊಂದ್ಕೋಬೇಕು ಅಂತ ನಮ್ಮ ಪ್ರಯತ್ನಗಳು ಯಾವಾಗ್ಲೂ ಇರಲೇಬೇಕು ಸಹೋದರ ಸಹೋದರರೇ. ಸೊ ಅದರಿಂದ ಈ ಒಂದು ವಿಷಯಗಳನ್ನ ನೋಡುವಾಗ ದಾವೀದನ ಜೀವನದಲ್ಲಿ ಅವನಿಗೆ ನಡೆದ ಒಂದು ಅನುಭವನೇ ನಾವು ನೋಡುವಂತರಾಗಿದ್ದೀವಿ ಸಹೋದರ ಸಹೋದರರೇ. ಸೊ ಆ ಒಂದು ವಿಷಯದಲ್ಲಿ ನಾವು ಇವತ್ತು ನೋಡಿದ ಮುಖ್ಯವಾದ ಸಾರಾಂಶಗಳು ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಮೊಟ್ಟ ಮೊದಲನೇದಾಗಿ ನಾವು ಒಂದು 5 ನಿಮಿಷ ನಾವು ಈಗ ಮಾತನಾಡಿರುವ ವಿಷಯವನ್ನ ನಾವು ಸ್ವಲ್ಪ ಮನಸ್ಸಿಗೆ ತಂದುಕೊಟ್ರೆ ದೇವರ ರಾಜ್ಯದ ಮಕ್ಕಳಾಗಿ ಸೈತಾನನ ವಿರುದ್ಧವಾಗಿ ನಮ್ಮ ಹೋರಾಟ ಇರಬೇಕೇ ವಿನಃ ನಮ್ಮ ನಮ್ಮಲ್ಲಿ ಸಹೋದರ ಸಹೋದರರಾಗಿ ನಾವು ಯುದ್ಧ ಅಥವಾ ಒಡೆದಾಡಿಕೊಂಡ್ರೆ ಅದು ಸೈತಾನಿನಿಂದ ಬಂದ ಮನಸ್ಥಿತಿ, ದೇವರಿಂದ ಬಂದಿದ್ದು ಅಲ್ಲ ಅಂತ ಫಸ್ಟ್ ನಮ್ಮ ಒಂದು ಮನಸ್ಸಿಗೆ ನಾವು ತಂದ್ಕೋಬೇಕು ಈ ಒಂದು ಪಾಠದಲ್ಲಿ ಅಂತ ನೋಡ್ತೀವಿ. ಅದು ಮಾತ್ರವಲ್ಲ, ದಾವಿದನು ಅರಸನಾಗೋದಿಕ್ಕೆ ಎಲ್ಲಾ ಅರ್ಹತೆಯನ್ನ ಹೊಂದಿದವನಾಗಿದ್ರು ದೇವರಲ್ಲಿ ಕಾದಿರೋನಾಗಿದ್ದ. ಎಷ್ಟೇ ಕಾಲ ಸಮಯ ಕಳೆದ್ರು ಆತನು ತನ್ನ ಚಿತ್ತದ ಪ್ರಕಾರ ಯಾವುದೇ ಒಂದು ನಿರ್ಧಾರವನ್ನ ತಗೊಂಡಿಲ್ಲ ಅಂತ ನೋಡ್ತೀವಿ. ಸೊ ಅದು ಸಹೋದರ ಸಹೋದರರೇ ತುಂಬಾ ಮುಖ್ಯವಾದದ್ದು. ನಮ್ಮ ಜೀವನದಲ್ಲೂ ನಾವು ನೋಡ್ದಂಗೆ ನಾವು ದೇವರಿಗೆ ಸಮರ್ಪಣೆ ಮಾಡಿದ ನಂತರ ನಾವು ಎಲ್ಲಾ ಆಲೋಚನೆಗಳು ಎಲ್ಲಾ ನಿರ್ಧಾರಗಳನ್ನ ತಗೊಂಡು ದೇವರೇ ನೀನ್ ನನ್ನ ನಡೆಸು ಅಂದ್ರೆ ನಿಜವಾಗ್ಲೂ ದೇವರು ನಡೆಸಲ್ಲ. ಯಾಕೆಂದ್ರೆ ದೇವರು ಅವರ ಒಂದು ಯೋಜನೆ ಅವರ ಒಂದು ಚಿತ್ತ ನಮ್ಮ ಜೀವನದಲ್ಲಿ ಏನಿದೆ ಅಂತ ಅವರು ರೂಪಿಸುವ ತನಕ ನಾವು ಕಾದಿರ್ಬೇಕು ಅಂತಾನು ಒಂದು ವಿಷಯವನ್ನ ನೋಡಿದ್ವಿ. ಮೂರನೇದಾಗಿ ಅರಸನಾಗಿ ಇಸ್ರೇಲ್ ಜನಾಂಗದವರು ದಾವಿದನನ್ನ ಅಲ್ಲಿ ಸ್ವೀಕಾರ ಮಾಡಿದ್ರು ದಾವಿದನು ಯಾವ ರೀತಿಯ ಒಂದು ಸರ್ವಾಧಿಕಾರದ ಒಂದು ಮನಸ್ಸು ಅಥವಾ ದಬ್ಬಾಳಿಕೆಯ ಮನಸ್ಸು ಮಾಡದೆ ದೇವರ ಮಕ್ಕಳನ್ನ ದೇವರ ಚಿತ್ತದಂತೆ ನಡೆಸೋದಿಕ್ಕೆ ಎಲ್ಲಾ ವಿಧವಾದ ಒಂದು ವಿಷಯಗಳನ್ನ ಅಲ್ಲಿ ಜನರಿಗೆ ಮಾಡಿಕೊಟ್ಟ ಅಂತ ನೋಡ್ತೀವಿ ಸಹೋದರ ಸಹೋದರರೇ. ಸೊ ಆ ರೀತಿಯ ಒಂದು ಅನುಭವಗಳನ್ನೇ. ನಾಲ್ಕನೇದಾಗಿ ಒಂದು ಲೋಕದ ರಾಜನಾಗಿ ದಾವಿದನ್ನ ದೇವರು
ಬಾಲ್ಯದಿಂದಲೇ ಸಿದ್ಧಪಡಿಸಿದ್ರು ಅಂತ ಹೇಳಬೇಕಾದ್ರೆ ಆತ್ಮೀಕ ಇಸ್ರಾಯೇಲರಾಗಿ ಬಾಲ್ಯದಿಂದ ನಮ್ಮನ್ನ ಕರೆದು ಈ ಲೋಕದ ಪ್ರಾರಂಭದಲ್ಲೇ ಒಂದು ಚಿಕ್ಕ ಹಿಂಡನ್ನು ತಂದೆಯ ದೇವರು ಯೋಚನೆ ಮಾಡಿ ಆ ಚಿಕ್ಕ ಹಿಂಡ ಆಗೋದಕ್ಕೆ ನಾನಾ ಜನಕ್ಕೆ ಅವಕಾಶಗಳನ್ನ ಕೊಟ್ಟರು. ಅದರಲ್ಲಿ ಯಾರು ನಂಬಿಗಸ್ತರಾಗಿರ್ತಾರೋ ಅವರಿಗೆ ಆ ಚಿಕ್ಕ ಹಿಂಡಿನ ಒಂದು ಚಿಕ್ಕ ಹಿಂಡಾಗಿರೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ, ಆ ಒಂದು ರಾಜ್ಯಭಾರವನ್ನ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಸೊ ಆವಾಗ ನಮಗೆ ಎಂಥ ಅನುಭವಗಳನ್ನ ದೇವರು ಕೊಡಬೇಕು, ದಾವಿದನಿಗಿಂತ ಕಷ್ಟವಾದ ಅನುಭವಗಳನ್ನ ದೇವರು ನಮಗೆ ಇನ್ನ ಕೊಟ್ಟಿಲ್ಲ. ಆದರೆ ನಮಗೆ ದೇವರು ಯಾವ ಚಿತ್ತವನ್ನ ಇಟ್ಟಿದಾರೋ ಅದನ್ನ ನಾವು ಯೋಚನೆ ಮಾಡಿ ಪ್ರಾರ್ಥನೆಯಿಂದ ಆ ಚಿತ್ತದ ಪ್ರಕಾರ ನಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಐದನೇದಾಗಿ, ದಾವಿದನಲ್ಲಿದ್ದ ಒಂದು ಬಲವಾದ ಒಂದು ಗುಣ ಏನು ಅಂದ್ರೆ ಆತನ ಚಿತ್ತ, ಆತನ ಒಂದು ಮನಸ್ಸು ಅಲ್ವಾ. ಆ ಮನಸ್ಸು ಎಷ್ಟು ಗಾ ಏನ್ರಿ ತುಂಬಾ ಒಂದು ಒಂದು ಸ್ಟ್ರಾಂಗ್ ಆಗಿತ್ತು ಅಂತ ನೋಡ್ಬೇಕಾದ್ರೆ, ಒಂದು ಸರಿ ಆತನು ನಿರ್ಧಾರ ತಗೊಂಡಾದ್ರೆ ಆ ಪಾಪ ಮತ್ತೆ ಆ ದೇವರ ವಿರುದ್ಧವಾಗಿ ಮತ್ತೆ ಯಾವುದು ತಪ್ಪುಗಳನ್ನ ಮಾಡದೆ ಇರುವ ಒಂದು ಸ್ಟ್ರಾಂಗ್ ಒಂದು ವಿಲ್ ಪವರ್ ಆತನಿಗಿತ್ತು. ಅದು ನಮ್ಮಲ್ಲಿ ನಾವು ಪ್ರಯತ್ನ ಮಾಡಿ ಅದನ್ನ ಡೈಲಿ ಈ ಪ್ರಯತ್ನಗಳನ್ನ ಮಾಡಿ ನಮ್ಮಲ್ಲಿ ಒಂದು ಏನ್ರಿ ದೃಢವಾದ ಒಂದು ಮನಸ್ಸನ್ನ ದೇವರ ಯೋಜನೆಗೆ ಅನುಗುಣವಾಗಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ವಿಧೇಯನಾಗಿ ನಡೆಯುವ ಒಂದು ಏನ್ರಿ ಒಂದು ಹೆಂಗಿರ್ಬೇಕು ಅಂದ್ರೆ ಆ ದೃಢವಾದ ಒಂದು ಮನಸ್ಥಿತಿಗೆ ನಾವು ಬರಬೇಕು. ಚಂಚಲ ಇಲ್ಲದೆ ಒಂದು ಕಾಲು ಲೋಕಕ್ಕೆ ಒಂದು ಕಾಲು ಪರಲೋಕಕ್ಕೆ ಇಟ್ಟರೆ ನಾವು ಎಲ್ಲೂ ಇರದೇವರಾಗಿ ಎಲ್ಲೂ ಕಾಣದೇ ಇರೋರಾಗಿ ಬಿಡ್ತೀವಿ ಸಹೋದರ ಸಹೋದರರೇ. ಅದರಿಂದ ನಮ್ಮ ಒಂದು ಆಲೋಚನೆಗಳು ನಮ್ಮ ಚಿತ್ತ ನಮ್ಮ ನಮ್ಮ ಚಿಂತನೆಗಳು ಎಲ್ಲಾನು ಪರಲೋಕ ದೇವರನ್ನ ನಾವು ಪೂಜಿಸಿ ಅವರ ಮಾರ್ಗದಲ್ಲಿ ನಡೆಯುವುದೇ ನಮ್ಮ ಒಂದು ಪ್ರಯತ್ನವಾಗಿರಬೇಕು ಸಹೋದರ ಸಹೋದರರೇ. ಆ ರೀತಿಯ ವಿಷಯಗಳನ್ನೆಲ್ಲ ನೋಡಬೇಕಾದ್ರೆ ನಾವು ಒಂದೊಂದು ಲಾಸ್ಟ್ ಪಾಯಿಂಟ್ ಏನು ನೋಡಿದ್ವಿ ಅಂದರೆ ತಂದೆಯ ದೇವರು ನಮ್ಮ ಒಂದು ವಿಷಯದಲ್ಲಿ ಸೈತಾನನ ಒಂದು ಸೈತಾನನಿಗೆ ಏನು ಅಪ್ಣೆ ಕೊಟ್ಟಿದ್ದಾರೆ ಅಂದರೆ ನಮ್ಮ ಒಬ್ಬೊಬ್ಬರನ್ನು ಶೋಧಿಸುವ ಒಂದು ಅಪ್ಣೆಯನ್ನು ಕೊಟ್ಟಿದ್ದಾರೆ. ಆ ಶೋಧಿಸುವ ಅಪ್ಣೆಯನ್ನು ಕೊಟ್ಟಾಗ ಸೈತಾನನು ಯಾವಾಗಲೂ ನಮ್ಮ ಬಲಹೀನತೆಯ ಒಂದು ಮನಸ್ಸಲ್ಲಿ ಇರುವಂತ ಒಂದು ವಿಷಯವನ್ನ ಹುಡುಕಿ ಅದರಲ್ಲಿ ನಮ್ಮನ್ನ ಸೋಲಿಸೋದಕ್ಕೂ ಅದರಲ್ಲಿ ನಮ್ಮನ್ನ ದೇವರು ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡ್ತಾನೆ. ಆದರೆ ದೇವರ ಒಂದು ವಾಗ್ದಾನ ನಮ್ಮನ್ನ ಕಾಪಾಡ್ತೀನಿ ಅಂತ ಹೇಳುವ ವಾಗ್ದಾನ ಯಾವಾಗ ದೇವರಿಗೆ ವಿಧೇಯರಾಗಿದ್ದೀವೋ ಆವಾಗಲೇ ಆ ವಾಗ್ದಾನ ನಮ್ಮಲ್ಲಿ ನೆರವೇರಕ್ಕೆ ಸಾಧ್ಯ ಅಂತ ನೋಡಿದ್ವಿ. ಕಡೆಯದಾಗಿ ದಾವಿದನ ಒಂದು ರಾಜ್ಯಭಾರಕ್ಕೆ ಬರುವಾಗ ಯಾವ ರೀತಿ ಒಂದು ಸಮಾರಂಭದ ಒಂದು ವಿಷಯ ಇತ್ತೋ, ಹಾಡು ಕಿನ್ನರಿ ಬಾರಿಸುವುದು ಮತ್ತೆ ಮೇಳ ತಾಳಗಳಿತ್ತೋ, ಆ ಒಂದು ಸಂತೋಷವನ್ನ ವ್ಯಕ್ತಪಡಿಸುವ ಅಲ್ಲಿ ಜನ ಅವರೆಲ್ಲ ಮಾಡಿದ್ರು. ಅದಕ್ಕೆ ನಮಗೆ ತಂದೆಯ ದೇವರು ಕೊಡುವಾಗ ಯೇಸು ಕ್ರಿಸ್ತನನ್ನ ರಾಜ್ಯನಾಗಿ ಸ್ವೀಕಾರ ಮಾಡಿದ ನಾವು ಯಾವ ರೀತಿಯ ಸಂತೋಷದ ಹಾಡನ್ನ ಹಾಡಬೇಕು, ಅದೇ ಪ್ರಕಟಣೆಯ ವಚನಗಳನ್ನ ಓದಿದ್ವಿ. ಸೊ ಅದರಿಂದ ದಯವಿಟ್ಟು ಮತ್ತೆ ನಾವು ಈ ವಚನಗಳನ್ನ ನಾವು ಪ್ರಾರಂಭದಲ್ಲಿ ಈ ಪಾಠಕ್ಕೆ ಒಂದು ಯಾವ ಒಂದು ಸತ್ಯವೇದದಲ್ಲಿ ಯಾವ ಘಟನೆ ಅಥವಾ ಯಾವ ವಿಷಯದಲ್ಲಿ ಈ ಒಂದು ಪಾಠವನ್ನ ಸಹೋದರ ನಮ್ಗೆ ಬರೆದಿದ್ದಾರೆ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ, ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ. ಇದನ್ನ ಈ ಪಾಠ ಮುಗಿಯುವಾಗ ಈ ಪಾಠ ಕೊನೆ ಆಗುವಾಗ ಈ ಒಂದು ವಚನಗಳನ್ನ ಮತ್ತೆ ನೀವು ಓದ್ಬಿಟ್ರೆ ನಾವು ಎಷ್ಟೋ ವಚನಗಳನ್ನ ನಿಮ್ಗೆ ಹೇಳಿಲ್ಲ, ಆ ವಚನಗಳೆಲ್ಲ ಈ ಒಂದು ಪುಟದಲ್ಲಿ ಬಂದ್ಬಿಡ್ತದೆ. 2 ಸಾಮುವೇಲ 2:1-7 ಓದ್ರಿ. 2 ಸಾಮುವೇಲ 2:1-7. 2 ಸಾಮುವೇಲ 5:1-5. 2 ಸಾಮುವೇಲ 5:1-5. ಮತ್ತೆ ನಾನು ಮಧ್ಯದಲ್ಲಿ ಒಂದು ವಾಕ್ಯ ಒಂದು ವಚನ ಹೇಳಿದೆ. 1 ಪುರುತಾಂತ್ರ 12:23-40. ಯಾವಾಗ ಈ ವಿಷಯಗಳನ್ನ ನಾವು ಓದ್ತೀವೋ ಇನ್ನ ನಮಗೆ ಒಂದಷ್ಟು
ವಾಕ್ಯಗಳು ನಮ್ಮ ಮನಸ್ಸಿಗೆ ಒಂದು ಧೈರ್ಯವನ್ನ ಮತ್ತೆ ಹಿಂಗೆ ನಾನು ಇರಬೇಕು ಅನ್ನುವ ಒಂದು ವಿಷಯವನ್ನ ನಮ್ಮಲ್ಲಿ ಉಂಟು ಮಾಡುತ್ತೆ. ಅದಕ್ಕೋಸ್ಕರನೇ ಈ ವಾಕ್ಯಗಳನ್ನ ಓದೋದಕ್ಕೆ ನಾವು ಯಾವಾಗಲೂ ಕೇಳ್ಕೊತೀವಿ. ಸೊ ಅದರಿಂದ ದೇವರು ಈ ದಿನದಲ್ಲಿ ಈ ವಾಕ್ಯಗಳನ್ನ ದೇವರ ಒಂದು ಮನುಷ್ಯನ ಮೂಲಕ ಬರೆದಿದ್ದು ಅದನ್ನ ನಾವು ಈ ದಿನದಲ್ಲಿ ಅದನ್ನ ಮತ್ತೆ ಮೆಲುಕಾಕೋದಿಕ್ಕೆ ತಂದೆಯಾದ ದೇವರು ಒಂದು ಅವಕಾಶವನ್ನ ಮಾಡಿಕೊಟ್ಟು ಅದರಿಂದ ತಂದೆಯಾದ ದೇವರಿಗೆ ನಾವು ಎಲ್ಲರೂ ಕೃತಜ್ಞತೆ ಸಲ್ಲಿಸಿ ಆ ಒಂದು ನೂತನವಾದ ಹಾಡನ್ನ ಆಡೋದಿಕ್ಕೆ ನಮ್ಮ ಜೀವನದಲ್ಲಿ ಪ್ರಯತ್ನ ಮಾಡೋಣ. ಆ ಹಾಡು ಏನಂದ್ರೆ ದೇವರ ಯೋಜನೆಯಲ್ಲಿ ಕ್ರಿಸ್ತನ ಸುವಾರ್ತೆ ಏನು ಅಂತ ಹಾಡುವಂತ ಹಾಡೇ ಅದು. ಸೊ ಕ್ರಿಸ್ತನು ಅವರು ಬಂದು ದೇವರ ಒಂದು ಮಗನಾಗಿ ಆ ಹಾಡನ್ನ ಈ ಭೂಮಿಗೆ ಪ್ರಾರಂಭದಲ್ಲಿ ಹಾಡೋದು. ನಾವು ಮತ್ತೆ ಈಗ ಸಹೋದರ ಸಹೋದರರೇ ಆ ಹಾಡನ್ನ ಹಾಡಿ ಇನ್ನೂ ದೇವರ ಮಕ್ಕಳು ಯಾರೆಲ್ಲ ಈ ಭೂಮಿಯಲ್ಲಿ ದೇವರ ಚಿತ್ತಕ್ಕೆ ಅವರು ಒಪ್ಪಿಸಿಕೊಡ್ತಾರೋ ಅವರಿಗೆ ಈ ಹಾಡನ್ನ ಹಾಡೋದಿಕ್ಕೆ ನಾವು ಪ್ರಯತ್ನ ಮಾಡೋಣ ಸಹೋದರ ಸಹೋದರರೇ. ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ ಅಂತ ಹೇಳಿ ಈ ಒಂದು ಪಾಠವನ್ನ ನಾನು ಮುಕ್ತಾಯ ಮಾಡ್ತೀನಿ. ಸಹೋದರ ಸಹೋದರರುಗಳಿಗೂ ನನ್ನ ಧನ್ಯವಾದಗಳನ್ನ ನಾನು ತಿಳಿಸ್ಕೊತೀನಿ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು. ಬ್ರದರ್ ಯಾರು ಪ್ರೇಯರ್ ಮಾಡ್ತೀರಾ? ಯಾರು ಮಾಡ್ತೀರಾ? ಅನಿಲ್ ಬ್ರದರ್.